ಗುಡ್ ಆಫ್ಟರ್ನೂನ್ ಒನ್ಸ್ ಅಗೇನ್ ನಾವು ಈ ಸೆಷನ್ ಅಲ್ಲಿ ನೋಡಿ ರಾಯಲ್ಟಿ ಅಕೌಂಟ್ಸ್ ಚಾಪ್ಟರ್ ನಂಬರ್ ಟೂ ಅಲ್ಲಿ ಚಾಪ್ಟರ್ ನಂಬರ್ ಟೂ ರಾಯಲ್ಟಿ ಅಕೌಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಈ ಚಾಪ್ಟರ್ ಅಲ್ಲಿ ಏನೋ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಇಪ್ಪತ್ತಾರು ಮಾರ್ಕ್ಸ್ ಗೆ ಬರುತ್ತೆ ಅಂತ ನಾನು ಆಗ್ಲೇ ಹೇಳಿದೆ ಅಂದ್ರೆ ನಿಮಗೆ ಟೂ ಮಾರ್ಕ್ಸ್ ಕ್ವೆಶನ್ಸ್ ಮೂರು ಎರಡರಿಂದ ಮೂರು ಕ್ವಶನ್ಸ್ ಬರುತ್ತೆ ಅದು ತೀರಿ ಕ್ವಶನ್ಸ್ ಆಗಿರುತ್ತೆ ಹಾಗೇನೇನೆ ಮಾರ್ಕ್ಸ್ ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಕೇಳ್ತಾರೆ ಕ್ಯಾಲ್ಕುಲೇಷನ್ ಮಾಡಬೇಕು ಒಂದು ಸ್ಟೇಟ್ಮೆಂಟ್ ಸ್ಮಾಲ್ ಟೇಬಲ್ ಪ್ರಿಪೇರ್ ಮಾಡಬೇಕಾಗತ್ತೆ ರಾಯಲ್ಟಿ ಮತ್ತು ಶಾರ್ಟ್ ವರ್ಕಿಂಗ್ಸು ಸರ್ಪ್ಲಸ್ಸು ಸರ್ಪ್ಲಸ್ ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್ ಅಂತೇಳಿ ಮಿನಿಮಮ್ ರೆಂಟು ಎಕ್ಸ್ಪೆಕ್ಟೆಡ್ ರಾಯಲ್ಟಿ ಈ ರೀತಿ ಸೊ ಫೈನಲ್ ಪೇಮೆಂಟು ಈ ಡಾಟಾ ರಿಲೇಟೆಡ್ ಒಂದು ಟೇಬಲನ್ನು ಪ್ರಿಪೇರ್ ಮಾಡಬೇಕು ಅನಾಲಿಟಿಕಲ್ ಟೇಬಲ್ ಅಂತ ನಾವು ಕರಿತೀವಿ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ಅಂತ ಆ ಟೇಬಲ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅದು ನಿಮಗೆ ಫೈವ್ ಇರುತ್ತೆ ಇನ್ನು ಫಿಫ್ಟೀನ್ ಮಾರ್ಕ್ಸ್ಗೆ ಏನು ಮಾಡಬೇಕು ಟೇಬಲ್ನು ಪ್ರಿಪೇರ್ ಮಾಡಬೇಕು ಒಂದು ಪ್ರಾಬ್ಲಮ್ ಇರುತ್ತೆ ಫಿಫ್ಟೀನ್ ಮಾರ್ಕ್ಸ್ಗೆ ಟೇಬಲ್ ಅನಾಲಿಟಿಕಲ್ ಟೇಬಲ್ ರಾಯಲ್ಟಿ ಅನಾಲಿಸ್ ಟೇಬಲ್ ಪ್ರಿಪೇರ್ ಮಾಡಬೇಕು ಅಂದರೆ ಎಷ್ಟೆಷ್ಟು ರಾಯಲ್ಟಿ ಪೇಮೆಂಟ್ ಮಾಡಬೇಕಾಗುತ್ತೆ ಲ್ಯಾಂಡ್ ಲಾರ್ಡ್ ಓನರ್ಗೆ ಅಥವಾ ಲೆಸ್ಸರ್ಗೆ ಹಾಗೇ ಮಿನಿಮಮ್ ರೆಂಟ್ ಎಷ್ಟು ಕೊಡಬೇಕಾಗುತ್ತೆ ಎಷ್ಟು ಪ್ರಾಫಿಟ್ ಬಂತು ಎಷ್ಟು ಅವರಿಗೆ ನಷ್ಟ ಆಗ್ತಾ ಇದೆ ಆ ನಷ್ಟ ಆಗಿರ್ತಕ್ಕಂಥ ರಾಯಲ್ಟಿ ಅಮೌಂಟನ್ನು ರಿಕವರ್ ಮಾಡೋದು ಹೇಗೆ ಏನಾದರೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಾ ಅಂತೇಳಿ ರೈಟ್ ಒಂದು ಅನಾಲಿಟಿಕಲ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಬೇಕು ಸೊ ಆ ಟೇಬಲ್ ನಂತರ ಏನ್ ಮಾಡಬೇಕು ನೀವು ಒಂದಷ್ಟು ಜರ್ನಲ್ ಎಂಟ್ರೀಸ್ ಬರುತ್ತೆ ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಇನ್ ದ ಬುಕ್ಸ್ ಆಫ್ ಆರ್ ಅಂಡ್ ಲೆಸ್ಸಿ ಅಂತೇಳಿ ಲೆಸ್ಆರ್ ಅನ್ ದ ಸೆನ್ಸ್ ಓನರ್ ಅಂತ ಹೇಳಿ ಲ್ಯಾಂಡ್ ಅಂತ ಕೂಡ ಕರೀಬಹುದು ಲೆಸ್ಸಿ ಅಂತಂದ್ರೆ ಯಾರು ಆ ಒಂದು ಪರ್ಟಿಕ್ಯುಲರ್ ಲ್ಯಾಂಡ್ ಅನ್ನ ಲೀಸ್ ತಗೊಂಡಿದ್ದಾರೆ ಅಂದ್ರೆ ಬಾಡಿಗೆಗೆ ತಗೊಂಡಿದ್ದಾರೆ ಅಥವಾ ಏನೋ ಮೈನಿಂಗ್ ಪರ್ಪಸ್ ತಗೊಂಡಿದ್ದಾರೆ ಅಥವಾ ಕಾಂಟ್ರಾಕ್ಟ್ ಗೆ ತಗೊಂಡಿದ್ದಾರೆ ಅಂತಕ್ಕಂಥ ಅಂದ್ರೆ ಕಸ್ಟಮರ್ ಅಂತ ನಾವು ಇನ್ನು ಜನರಲ್ ಮೀನಿಂಗ್ ಜನರಲ್ ಸೆನ್ಸ್ ಅಲ್ಲಿ ಹೇಳ್ಬೋದು ಓಕೆ ಸೊ ಈ ಒಂದು ಟಾಪಿಕ್ ರಿಲೇಟೆಡ್ ನಾವು ಈ ಸೆಷನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನೋಡಿ ಈ ಸೆಷನ್ ನೋಡಿ ಮೈ ಸ್ಟೂಡೆಂಟ್ಸ್ ಈ ಒಂದು ಸೆಷನ್ ಅಲ್ಲಿ ಏನೆಲ್ಲ ಆಸ್ಪೆಕ್ಟ್ಸ್ ಅನ್ನು ನಾವು ಈಗ ತಿಳ್ಕೊಳ್ತಾ ಇದೀವಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಸೆಷನ್ ಆರ್ ಒಂದು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟರ್ಮ್ ರಾಯಲ್ಟಿ ರಾಯಲ್ಟಿ ಮೀನಿಂಗ್ ಅನ್ನ ಕಲಿಬೇಕಾಗಿರುತ್ತೆ ಈ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ರಾಯಲ್ಟಿ ಅಂದ್ರೆ ಏನು ಅಂತ ನಂಬರ್ ಟು ಫೆಮಿಲರೈಸ್ ಯುವರ್ ಸೆಲ್ಫ್ ವಿತ್ ಟರ್ಮಿನಾಲಜೀಸ್ ರಿಲೇಟೆಡ್ ಟು ರಾಯಲ್ಟಿ ಅಕೌಂಟಿಂಗ್ ಈ ರಾಯಲ್ಟಿ ಅಕೌಂಟಿಂಗ್ ಪ್ರಿಪೇರ್ ಮಾಡ್ಬೇಕಂದ್ರೆ ರಾಯಲ್ಟಿ ರಿಲೇಟೆಡ್ ಏನೇ ಟ್ರಾನ್ಸಾಕ್ಷನ್ಸ್ ಇರ್ತಾವಲ್ವಾ ಲ್ಯಾಂಡ್ ಲಾರ್ಡ್ ಮತ್ತೆ ಟೆನೆಂಟ್ ಮಧ್ಯೆ ಅಂದ್ರೆ ಲ್ಯಾಂಡ್ ಲಾರ್ಡ್ ಮತ್ತೆ ಮೈನಿಂಗ್ ಓನರ್ ಮತ್ತೆ ಏನೆಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ರಿಗಾರ್ಡಿಂಗ್ ದಿಸ್ ರಾಯಲ್ಟಿ ಅದನ್ನ ನಾವು ಅಕೌಂಟಿಂಗ್ ಪ್ರೊಸೀಜರ್ ಗೆ ಹೇಗೆ ಒಳಪಡಿಸುವಂಥದ್ದು ಅಂತೇಳಿ ಅದನ್ನು ಕಲಿಬೇಕು ಆದ್ರೆ ಅದನ್ನು ನಾವು ತಿಳ್ಕೊಬೇಕಾದ್ರೆ ಒಂದಷ್ಟು ಇಂಪಾರ್ಟೆಂಟ್ ತ್ರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವು ಅರ್ಥ ಮಾಡಿಕೊಳ್ಳೇಬೇಕಾಗುತ್ತೆ ಅದೇನಪ್ಪಾ ಅಂತಂದ್ರೆ ಅದರಲ್ಲಿ ಮೊದಲನೇ ಅಂಶ ಮಿನಿಮಮ್ ರೆಂಟ್ ಅಂತೇಳಿ ಮಿನಿಮಮ್ ರೆಂಟ್ ಅಂದ್ರೆ ಕನಿಷ್ಠ ಬಾಡಿಗೆ ಎಷ್ಟು ಕಟ್ಟಬೇಕು ಕನಿಷ್ಠ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಇಪ್ಪತ್ತೈದು ಸಾವಿರನು ಒಂದ್ ಲಕ್ಷನು ಈ ರೀತಿ ಫಿಕ್ಸ್ ಇದನ್ನ ಮಿನಿಮಮ್ ರೆಂಟ್ನ ಫಿಕ್ಸ್ಡ್ ರೆಂಟ್ ಅಂತಾನು ಕರಿತೀವಿ ರಾಕ್ ರೆಂಟ್ ಅಂತಾನು ಕರಿತೀವಿ ಓಕೆ ಡೆಡ್ ರೆಂಟ್ ಅಂತಾನು ಕೂಡ ಕರಿತೀವಿ ಅಂದ್ರೆ ಫಿಕ್ಸ್ ಅಮೌಂಟ್ ಕೊಡಲೇಬೇಕು ನೋಡಿ ಇಲ್ಲಿ ಏನಾಗುತ್ತೆ ನೀವು ಅದನ್ನ ರಾಯಲ್ಟಿ ಅಷ್ಟು ಬೆನಿಫಿಟ್ ಸಿಗದೆ ಹೋದ್ರೂ ಕೂಡ ಸೇಲ್ಸ್ ಆಗ್ಲಿ ಬುಕ್ಸ್ ಸೇಲ್ ಆಗ್ಲಿ ಆಗದೆ ಇರಲಿ ಸಾಕಷ್ಟು ಮೈನಿಂಗ್ ಬೆನಿಫಿಟ್ಸ್ ನಿಮ್ಗೆ ಸಿಗ್ಲೇ ಸಿಗದೆ ಹೋಗ್ಲಿ ಮಿನಿಮಮ್ ರೆಂಟ್ ಒಂದು ಅಗ್ರಿಮೆಂಟ್ ಪ್ರಕಾರ ಪೇಮೆಂಟ್ ಮಾಡಲೇಬೇಕಾಗುತ್ತೆ ಸೊ ಆ ಮಿನಿಮಮ್ ರೆಂಟ್ ಬಗ್ಗೆ ನಾವು ತಿಳ್ಕೊಬೇಕು ಈ ಸೆಷನ್ ಅಲ್ಲಿ ಹಾಗೆ ಇನ್ನೊಂದು ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳಿ ಶಾರ್ಟ್ ವರ್ಕಿಂಗ್ಸ್ ಅಂತ ಅದ್ರಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಇದೆ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಶಾರ್ಟ್ ವರ್ಕಿಂಗ್ಸ್ ಅಂಡ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಇದರಲ್ಲಿ ಎರಡು ರೀತಿ ಟೈಪ್ಸ್ ಬರುತ್ತೆ ಒಂದು ಫಿಕ್ಸ್ ರೈಟ್ ಅಂತೇಳಿ ಇನ್ನೊಂದು ಫ್ಲೋಟಿಂಗ್ ರೇಟ್ ಅಂತ ಸೊ ಈ ಪಾಯಿಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಈ ಕ್ಲಾಸ್ ಅಲ್ಲಿ ಅಪ್ ಟು ದೀಸ್ ಶಾರ್ಟ್ ವರ್ಕಿಂಗ್ಸ್ ಮತ್ತೆ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಇದರಲ್ಲಿ ಫಿಕ್ಸ್ಡ್ ರೇಟ್ ಮತ್ತೆ ಫ್ಲೋಟಿಂಗ್ ರೇಟ್ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟ್ ಸೆಷನ್ ಅಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೇಗೆ ನಾವು ಬರೆಯೋದು ಅಕೌಂಟ್ಸ್ ಹೇಗೆ ಬುಕ್ಸ್ ಆಫ್ ಅಕೌಂಟ್ಸ್ ಹೇಗೆ ಬರೀಬೇಕು ಇನ್ ಬುಕ್ಸ್ ಆಫ್ ಲೆಸ್ ಸಿ ಅಂಡ್ ಅಂತ ಅಂತೇಳಿ ಇವರು ಬುಕ್ಸ್ ಅಲ್ಲಿ ಹೇಗೆ ಬರೀಬೇಕು ಅಂತ ಹೇಳಿ ನೋಡ್ತಾ ಹೋಗ್ತೀವಿ ಓಕೆ ಮಾಡಿ ಹಾಗಾದ್ರೆ ಬನ್ನಿ ಈ ಸೆಷನ್ ನಾವು ಮುಖ್ಯವಾಗಿ ಕಲಿಬೇಕಾಗಿರೋದೇನು ಮೀನಿಂಗ್ ಇಂಟ್ರಡಕ್ಷನ್ ಅಂಡ್ ಮೀನಿಂಗ್ ಆಫ್ ದ ರಾಯಲ್ಟಿ ರಾಯಲ್ಟಿ ಅಂದ್ರೇನು ನೀವು ಯಾವಾಗಲಾದ್ರೂ ಕೇಳಿರ್ಬೋದು ರಾಯಲ್ಟಿ ಅಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ ನಿಮ್ಮ ತಾಲೂಕಲ್ಲೇನೆ ನಿಮ್ಮ ತಾಲೂಕಲ್ಲೇನೆ ಏನಾಗ್ತಾ ಇದೆ ಒಂದು ಹಳ್ಳಿನಲ್ಲಿ ನಿಮ್ಮ ತಾಲೂಕಿನ ಒಂದು ಹಳ್ಳಿನಲ್ಲಿ ಗೋಲ್ಡ್ ಮೈನಿಂಗ್ ಇದೆ ಅಂತೇಳಿ ಒಂದಷ್ಟು ಈ ಭೂ ವಿಜ್ಞಾನಿ ಅಧಿಕಾರಿಗಳು ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಅದು ಸತ್ಯವೇ ಆದ್ರೆ ಅದು ನಿಜವೇ ಆದ್ರೆ ಮುಂದೊಂದು ದಿನ ಆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಸರ್ಕಾರ ಏನ್ ಮಾಡುತ್ತೆ ಆಕ್ಯುಪೈ ಮಾಡ್ಬೋದು ಅಥವಾ ಬಾಡಿಗೆಗೆ ತಗೊಳ್ಬಹುದು ಅಥವಾ ಮೈನಿಂಗ್ ಪರ್ಪಸ್ ಅದನ್ನ ಏನೋ ಏನು ಲೀಸ್ ಆಗಿ ತಗೋಬಹುದು ಲೀಸಿಗೆ ತಗೋಬಹುದು ಅಲ್ವಾ ಆ ರೀತಿ ಲೀಸಿಗೆ ತಗೋಬೇಕಾದ್ರೆ ಕಸ್ಟಮರ್ ಅಂದ್ರೆ ಇಲ್ಲಿ ನಮ್ಮ ಆ ಲ್ಯಾಂಡ್ ಓನರ್ಸ್ ಇರ್ತಾರಲ್ವಾ ಅಗ್ರಿಕಲ್ಚರ್ ಫಾರ್ಮರ್ಸ್ ಇರ್ತಾರಲ್ವಾ ಲ್ಯಾಂಡ್ ಓನರ್ಸ್ ಅವ್ರಿಗೇನ್ ಬೆನಿಫಿಟ್ ಕೊಡ್ತಾರೆ ಹಾಗಾದ್ರೆ ಅಂತ ನೋಡಿದ್ರೆ ಅವರಿಗೆ ಕೊಡ್ತಕ್ಕಂತ ಅಮೌಂಟ್ ರಿಟರ್ನ್ ಅಮೌಂಟ್ ಅನ್ನ ನಾವು ಪಿರಿಯಡಿಕ್ ಪೇಮೆಂಟ್ ಅಂದ್ರೆ ಮಂತ್ಲಿ ಇಷ್ಟು ಪೇಮೆಂಟ್ ಅಥವಾ ಇಯರ್ಲಿ ಇಷ್ಟು ಪೇಮೆಂಟ್ ಅಂತ ಫಿಕ್ಸ್ ಮಾಡ್ತಾರೆ ಅಂದ್ಕೊಳ್ಳಿ ರೈಟ್ ಸೊ ಆ ಪಿರಿಯಡಿಕ್ ಪೇಮೆಂಟ್ ಅಂತ ಕರಿಬಹುದು ಅದನ್ನ ಸೊ ಆ ಅಮೌಂಟ್ ಅನ್ನ ನಾವು ಅಲ್ಲ ರಾಯಲ್ಟಿ ಅಂತ ಕರಿತೀವಿ ಅಥವಾ ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋಣ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ ಇದೆಯಲ್ವಾ ನಮ್ಮ ಡಿಗ್ರಿ ಕಾಲೇಜ್ ಇದೆ ಆ ಕಾಲೇಜಿನ ಸರೌಂಡಿಂಗ್ ಮಲ್ಲಘಟ್ಟ ಕೆರೆ ಸುತ್ತಮುತ್ತ ನಲ್ಲಿ ಒಂದು ಭೂವಿಜ್ಞಾನಿ ಅಧಿಕಾರಿಗಳು ಏನೋ ಒಂದು ಮಾಹಿತಿ ಕೊಟ್ಟರೆ ಅನ್ಕೊಳ್ಳಿ ಏನೋ ಅಂತ ನೋಡಿ ಇಲ್ಲಿ ಪೆಟ್ರೋಲ್ ಸಿಕ್ಕುತ್ತೆ ಪೆಟ್ರೋಲ್ ನಾವು ಇಲ್ಲಿ ಉತ್ಪಾದನೆ ಮಾಡಬಹುದು ಅಜಮ್ಸನ್ ಅಷ್ಟೇ ಇದು ರಿಯಾಲಿಟಿ ಅಲ್ಲ ಓಕೆ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ತಕ್ಕೊಡಿ ಸರ್ ಅಂತ ಕೇಳಕ್ ಹೋಗ್ಬಾರದು ಎಸ್ ಪೆಟ್ರೋಲ್ ಸಿಗುತ್ತೆ ಅಂತ ಭಾವಿಸೋಣ ಮಲ್ಲ ಕೆರೆನಲ್ಲಿ ಆ ಮಲ್ಲಾಘಟ್ಟ ಯಾರು ಓನರ್ ಅಪ್ಪ ತುರುವೆ ಕೆರೆಯ ಸಂಪೂರ್ಣ ಜನ ಅದಕ್ಕೆ ಓನರ್ ಗಳಾಗಿರ್ತಾರೆ ಅದರ ಸುತ್ತಮುತ್ತ ರೈತರು ಅದಕ್ಕೆ ರಿಯಲ್ ಓನರ್ಸ್ ಆಗಿರ್ತಾರೆ ಪಬ್ಲಿಕ್ ಅದಕ್ಕೆ ಓನರ್ಸ್ ಅದಕ್ಕೆ ಅಂದ್ರೆ ಈಗ ಆ ಕೆರೆ ನೀರ ಕೆರೆ ನೀರಲ್ಲಿ ಏನ್ ಮಾಡ್ತಾ ಇದಾರೆ ಈಗ ಡಿಗ್ಗಿಂಗ್ ಮಾಡ್ಬೇಕು ಮೈನಿಂಗ್ ಮಾಡ್ಬೇಕು ಪೆಟ್ರೋಲ್ ಮೈನಿಂಗ್ ಅನ್ನ ಮಾಡಬೇಕು ಆ ಮೈನಿಂಗ್ ಅವ್ರು ಮಾಡೋಕೋಸ್ಕರ ಆ ಒಂದು ಪರ್ಟಿಕ್ಯುಲರ್ ಲ್ಯಾಂಡು ಅಥವಾ ಕೆರೆಯನ್ನ ಅಕ್ವೈರ್ ಮಾಡ್ತಾ ಇದಾರಲ್ವಾ ಬಾಡಿಗೆಗೆ ತಗೊಳ್ತಾ ಇದಾರಲ್ವಾ ಸೊ ಅದನ್ನ ಲೀಸಿಗೆ ತಗೊಳ್ತಾರಲ್ವಾ ಆ ಲೀಸಿಗೆ ಪರ್ಯಾಯವಾಗಿ ಬಾಡಿಗೆಗೆ ಪರ್ಯಾಯವಾಗಿ ಇವ್ರು ಏನ್ ದುಡ್ಡು ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಬರುತ್ತೆ ಕಸ್ಟಮರ್ ಗಳಿಗೆ ಅಥವಾ ಫಾರ್ಮರ್ಗಳಿಗೆ ಲ್ಯಾಂಡ್ ಓನರ್ ಗಳಿಗೆ ರೈಟ್ ಸೊ ಆ ಅಮೌಂಟ್ ಏನ್ ಕೊಡ್ತಾರೆ ಇನ್ ಒಂದು ಮಾನಿಟರಿ ಬೆನಿಫಿಟ್ ಅನ್ನು ಏನ್ ಕೊಡ್ತಾರಲ್ವಾ ಅದನ್ನೇ ನಾವು ರಾಯಲ್ಟಿ ಅಂತ ಕರೀಬಹುದು ಅಥವಾ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ ಇದೇ ತಾಲೂಕ್ ಸಾರಿ ಗುಬ್ಬಿ ತಾಲ್ಲೂಕಲ್ಲಿ ನಿಟ್ಟೂರ್ ಹತ್ರ ನಿಟ್ಟೂರು ಮತ್ತೆ ಗುಬ್ಬಿ ಮಧ್ಯದಲ್ಲಿ ಒಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಕಂಪನಿಯ ಒಂದು ಪ್ಲಾಂಟ್ ಅನ್ನ ಹಾಕಿದ್ದಾರೆ ಎಚ್ ಎ ಎಲ್ ಕಂಪನಿಯ ಒಂದು ಪ್ಲಾಂಟ್ ಅನ್ನ ಹಾಕಿದ್ದಾರೆ ಆ ಪ್ಲಾಂಟ್ಗೆ ಬೇಕಾಗ್ತಕ್ಕಂತ ಜಮೀನನ್ನ ಜಮೀನನ್ನ ರೈತರಿಂದ ಅವರು ತಗೊಂಡಿದ್ದಾರೆ ಕೆಲವು ಒಂದಷ್ಟು ಜಮೀನು ಪರ್ಚೇಸ್ ಮಾಡಿದ್ದಾರೆ ಇನ್ನೊಂದಷ್ಟು ಜಮೀನ ಬಾಡಿಗೆ ರೂಪದಲ್ಲಿ ಲೀಸ್ ರೂಪದಲ್ಲಿ ತಗೊಂಡಿದ್ದಾರೆ ಅಲ್ವಾ ಅದಕ್ಕೆ ಪರ್ಯಾಯವಾಗಿ ಇವ್ರೇನ್ ಕೊಡ್ತಾರಪ್ಪ ಅನ್ನುವಂತ ಅಮೌಂಟ್ ಕನ್ಸಿಡರೇಷನ್ ಇದೆಯಲ್ಲ ಅದನ್ನೇ ನಾವು ರಾಯಲ್ಟಿ ಅಂತ ಕೂಡ ಕರಿಬಹುದು ಓಕೆ ಸೊ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳೋಣ ಇನ್ನೊಂದು ಸಿಂಪಲ್ ಆಗಿ ನಾವು ನೋಡ್ತಾ ಹೋಗೋಣ ನೋಡಿ ನಿಮ್ಮದೇ ಈಗ ಈ ಕ್ಲಾಸ್ ಏನು ಕೇಳ್ತಾ ಇದ್ರಲ್ವಾ ಸ್ಟೂಡೆಂಟ್ಸ್ ಈ ಸ್ಟೂಡೆಂಟ್ಸ್ ಅಲ್ಲಿ ಯಾರೋ ಒಬ್ಬ ಒಂದಷ್ಟು ಯಾರೋ ಒಬ್ಬರು ಸ್ಟೂಡೆಂಟ್ಸ್ ಮನೆಯಲ್ಲಿ ಅವರ ಜಮೀನಲ್ಲಿ ಒಂದು ನೆಟ್ವರ್ಕ್ ಅಂದ್ರೆ ಈ ಟವರ್ ಏನಾದ್ರು ಹಾಕಿದ್ರು ಅಂತ ಅನ್ಕೊಳ್ಳಿ ರೈಟ್ ನಿಮ್ದೇ ಜಮೀನಲ್ಲಿ ಈಗ ಇಲ್ಲಿ ಯಾರಪ್ಪ ಬೃಂದ ಅಂತ ಅವರು ಸ್ಟೂಡೆಂಟ್ ಇದ್ದಾರೆ ಅವ್ರದ್ದು ಒಂದು ಎಕರೆ ಜಮೀನ್ ಇದೆ ಆ ಜಮೀನಲ್ಲಿ ಏನಾಯ್ತು ಒಬ್ಬ ಈ ಜಿಯೋ ಕಂಪನಿಯ ಓನರ್ ಬಂದ್ಬಿಟ್ಟು ನೋಡ್ರಿ ಸರ್ ನಾವು ಇಲ್ಲಿ ಟ ಮೇಡಮ್ ನಾವು ಇಲ್ಲಿ ಟವರ್ ಅನ್ನ ಫಿಕ್ಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ ನಿಮ್ಮ ಜಮೀನಲ್ಲಿ ಒಂದಷ್ಟು ಜಾಗನ ಬಾಡಿಗೆ ಕೊಡ್ತೀರಾ ನಮಗೆ ಅಂತ ಕೇಳ್ತಾರೆ ಆಯ್ತು ಸರ್ ಕೊಡ್ತೀವಿ ಅದಕ್ಕೆ ಸಮಸ್ಯೆ ಇಲ್ಲ ಕೊಡೋಣ ಅಹ್ ಅದಕ್ ಪರ್ಯಾಯ ನೀವು ನಮ್ಗೆ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ ಏನ್ ಕೊಡ್ತೀರಾ ಏನು ಅಂತಕ್ಕಂಥ ಪದವೇ ಬೇರೆ ಏನೋ ಅಲ್ಲ ರಾಯಲ್ಟಿ ಓಕೆ ಅಂದ್ರೆ ಅವರ ನೆಟ್ವರ್ಕ್ ಅನ್ನ ನಮ್ಮ ಜಮೀನಲ್ಲಿ ಕೂತಿರೋದ್ರಿಂದ ಆ ನಮ್ಮ ಜಾಗ ಅವರು ಬಳಸ್ತಾ ಇರೋದ್ರಿಂದ ಏನಾಗುತ್ತೆ ನಮ್ಗ ಒಂದಷ್ಟು ಫೀಲ್ ಆಗುತ್ತೆ ಓಕೆ ಸೊ ಆ ರೀತಿ ಇನ್ಕನ್ವಿನಿಯನ್ಸ್ ಆಗ್ಬಾರ್ದು ನಮಗೂ ಕೂಡ ಅದರಿಂದ ಏನಾದ್ರೂ ಬೆನಿಫಿಟ್ ಸಿಕ್ಬೇಕು ಅನ್ನೋ ಕಾರಣಕ್ಕೆ ನಾವೇನ್ ಮಾಡ್ತೀವಿ ರಾಯಲ್ಟಿ ಅಮೌಂಟ್ ಅನ್ನ ಕೊಡ್ಬೇಕಾಗತ್ತೆ ಯಾರು ಆ ಟವರ್ ಅನ್ನ ಅಲ್ಲಿ ಫಿಕ್ಸ್ ಮಾಡುವಂತವರು ಅಥವಾ ಆ ಟೆಲಿಕಮ್ಯುನಿಕೇಶನ್ ಕಂಪನಿಯ ಓನರು ರೈಟ್ ಅದನ್ನೇ ನಾವು ರಾಯಲ್ಟಿ ಅಂತ ಕರಿತೀವಿ ಈಗ ನಿಮಗೆ ಒಂದಷ್ಟು ಕ್ಲಾರಿಟಿ ಬಂದಿರಬಹುದು ಕ್ಲಾರಿಟಿ ಏನು ಅರ್ಥ ಆಗಿರ್ಬೋದು ಅಂತ ಅನ್ಸುತ್ತೆ ನೋಡೋಣ ಓಕೆ ಹಾಗಾದ್ರೆ ಟೆಕ್ಸ್ಟುವಲ್ ಅಕೌಂಟಿಂಗ್ ಟರ್ಮಿನಾಲೇಜ್ ನಲ್ಲಿ ರಾಯಲ್ಟಿ ಅಂದ್ರೆ ಏನು ಅದು ಇದುವರೆಗೂ ನಾವು ಜನರಲ್ ಆಗಿ ಡಿಸ್ಕಸ್ ಮಾಡಿದ್ದು ಅಲ್ವಾ ಹಾಗಾದ್ರೆ ರಾಯಲ್ಟಿ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋದ್ರೆ ಇಲ್ಲೊಂದು ಡೆಫಿನೇಷನ್ ಇದೆ ನೀವು ನೋಡಬಹುದು ರಾಯಲ್ಟಿ ಮೇ ಬಿ ಡಿಫೈನ್ಡ್ ಆಸ್ ರಾಯಲ್ಟಿ ಮೇ ಬಿ ಡಿಫೈನ್ಡ್ ಆಸ್ ಎ ಪಿರಿಯಾಡಿಫ್ ಪೇಮೆಂಟ್ ರಾಯಲ್ಟಿ ಮೇ ಬಿ ಆಸ್ ಎ ಪಿರಿಯಾಡಿಕ್ ಪೇಮೆಂಟ್ ಓಕೆ ಅಂದ್ರೆ ಪಿರಿಯಾಡಿಕ್ ಪೇಮೆಂಟ್ ಎಂದಿರಪ್ಪ ಅಂದ್ರೆ ತಿಂಗಳಿಗೊಮ್ಮೆನೋ ಅಥವಾ ವರ್ಷಕ್ಕೊಮ್ಮೆನೋ ಕಾಲಕಾಲಕ್ಕೆ ಸರಣಿ ರೂಪದಲ್ಲಿ ಓಕೆ ಸೀರಿಯಸ್ ಆಫ್ ಪೇಮೆಂಟ್ ಅನ್ನ ಮಾಡ್ತಾ ಇದು ಒಂದು ಪಿರಿಯಾಡಿಕ್ ಪೇಮೆಂಟ್ ಯಾರು ಮಾಡ್ತಾರೆ ಈ ಪಿರಿಯಾಡಿಕ್ ಪೇಮೆಂಟ್ ಅನ್ನ ಮೇಡ್ ಬೈ ಒನ್ ಪರ್ಸನ್ ಯಾರು ಅವರು ಲೆಸ್ಸಿ ಅಂತ ಕರಿತೀವಿ ಲೆಸ್ಸಿ ಅಂತಂದ್ರೆ ಲಸ್ಸಿ ಅಲ್ಲ ಲೆಸ್ಸಿ ಓಕೆ ಲಸ್ಸಿ ನೀವು ಕುಡಿಯುವಂತ ಲಸ್ಸಿ ಅಲ್ಲ ಇದು ಲೆಸ್ಸಿ ಎಲ್ ಇ ಎಸ್ ಎಸ್ ಡಬಲ್ ಇ ಲೆಸ್ ಸಿ ಅಂದ್ರೆ ಯಾರು ಬಾಡಿಗೆದಾರರಿದ್ದಾರೆ ಯಾರು ಆ ಜಮೀನನ್ನ ಬಾಡಿಗೆಗೆ ತಗೊಂಡಿದ್ದಾರೆ ಯಾರು ಆ ಜಮೀನನ್ನು ಅಕ್ವೈರ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಆ ಒಂದು ಪರ್ಟಿಕ್ಯುಲರ್ ಬೇರೆ ಒಂದು ಜಮೀನಲ್ಲಿ ಅವರು ಮೈನಿಂಗ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಒಬ್ಬ ಬೇರೆ ಒಬ್ಬ ಕಸ್ಟ ಬೇರೆ ಒಬ್ಬ ವ್ಯಕ್ತಿ ನಾನು ಬರೆದಂತಹ ಪುಸ್ತಕವನ್ನ ಮಾರಾಟ ಮಾಡಿ ಅದರಿಂದ ಬರುವಂತಹ ಪ್ರಾಫಿಟ್ ಅಲ್ಲಿ ನನಗೂ ಒಂದಷ್ಟು ಪಾಲನ್ನ ಕೊಡ್ತಾರೆ ಆ ವ್ಯಕ್ತಿ ಅವರನ್ನ ನಾವು ಲೆಸ್ ಸಿ ಅಂತ ಕರಿತೀವಿ ಸೊ ರಾಯಲ್ಟಿ ಇಸ್ ನಥಿಂಗ್ ಬಟ್ ಈ ಇಟ್ ಈಸ್ ಡಿಫೈನ್ ಪಿರಿಯಡಿಕ್ ಪೇಮೆಂಟ್ ಮೇಡ್ ಬೈ ಒನ್ ಪರ್ಸನ್ ಅವರೇ ನಾವು ಏನಂತ ಕರಿತೀವಿ ಲೆಸ್ಸಿ ಅಂತ ಕರಿತೀವಿ ಟು ಅನದರ್ ಪರ್ಸನ್ ಅನದರ್ ಪರ್ಸನ್ ಬೇರೆ ಅಲ್ಲ ಯಾರು ಅಲ್ಲ ಲೆಸ್ಸಾರ್ ಅಂತೇಳಿ ಆ ಲೆಸ್ಸಾರ್ ಅಂತಂದ್ರೆ ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಕರಿಬಹುದು ಲ್ಯಾಂಡ್ ಓನರ್ ಲ್ಯಾಂಡ್ ಓನರ್ ಅಂತ ಕೂಡ ನಾವು ಕರಿಬಹುದು ಸ್ನೇಹಿತರೆ ಓಕೆ ಸೊ ಅಥವಾ ಇನ್ನೊಂದು ಪದದಲ್ಲೂ ಕೂಡ ನಾವು ಕರಿಬಹುದು ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ಅಂತ ಕರಿಬಹುದು ಓಕೆ ಲ್ಯಾಂಡ್ ಲಾರ್ಡ್ ಅಂತಾನು ಕೂಡ ಕರಿಬಹುದು ಅಥವಾ ಓನರ್ ಲ್ಯಾಂಡ್ ಓನರ್ ಅಂತಾನಾದ್ರೂ ಕೂಡ ಕರಿಬಹುದು ಹಾಗೆ ಇನ್ನೊಂದು ಪದ ಇದಕ್ಕೇನಿದೆ ಅಂತಂದ್ರೆ ಲೆಸ್ಸರ್ ಅಂತಾನು ಕೂಡ ನಾವು ಕರಿಬಹುದು ಅಂದ್ರೆ ಯಾರು ಜಮೀನನ್ನ ತಮ್ಮ ಜಮೀನನ್ನ ಬೇರೆಯವ್ರಿಗೆ ಏನು ಈಗ ನೀವು ಚೇಣಿ ಎಲ್ಲ ಮಾಡ್ತೀರಲ್ವಾ ಚೇಣಿ ನಿಮಗೆ ಐಡಿಯಾ ಇರ್ಬೋದು ಈ ಈ ಪದದಲ್ಲಿ ಹೇಳಿದ್ರೆ ಗೊತ್ತಾಗ್ಬೋದು ಬಹುಶಃ ಈ ಅಡಿಕೆ ತೋಟಗಳು ಅಥವಾ ತೆಂಗಿನ ತೋಟಗಳು ಮಾಡ್ಕೊಂಡಿರ್ತಾರೆ ಅಡಿಕೆ ತೋಟನ ಚೇಣಿಗೆ ಪ್ರಕಾರ ತಗೋತಾರೆ ಅದ್ರಗ್ ಪರ್ಯಾಯವಾಗಿ ನೀವೇನ್ ಕೊಡ್ತೀರಪ್ಪ ತಗೊಂಡಂತವ್ರು ಅನ್ನುವಂಥದ್ದು ಅಲ್ವಾ ಇದು ರಾಯಲ್ಟಿ ಅಂದ್ರೆ ಬೇರೆ ಏನಲ್ಲ ಚೇಣಿ ತರ ಅಂದ್ರೆ ನಮ್ಮ ಜಮೀನಲ್ಲಿ ನಾವು ನಮ್ಮ ನಾವು ಬೆಳೆಸಿರ್ತಕ್ಕಂಥ ಏನು ಮರಗಳಿಂದ ನೀವು ಎಷ್ಟು ಬೆನಿಫಿಟ್ ಅನ್ನ ತಗೊಂಡಿದಿರಿ ಅದರಿಂದ ನಮ್ಗೆ ಕೊಡ್ತೀರಾ ಅನ್ನುವಂಥದ್ದನ್ನ ನಾವು ರಾಯಲ್ಟಿ ಅಂತ ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಆಗಲಿಲ್ಲ ಈಗ ಇಲ್ಲಿ ನಮ್ಮ ಮನೆ ಎದುರಿಗೆ ಒಂದು ಅಡಿಕೆ ಮರ ಕಾಣ್ತು ಅದನ್ನ ನೋಡಿ ಹೇಳ್ತಾ ಇದ್ದೀನಿ ಓಕೆ ಈ ಚೇಣಿ ಮಾಡ್ತಾರಲ್ವಾ ಚೇಣಿ ಸೊ ಚೇಣಿ ಇನ್ ದ ಸೆನ್ಸ್ ರಾಯಲ್ಟಿ ಓಕೆ ರಾಯಲ್ಟಿ ಈಗ ಗೊತ್ತಾಗಿರ್ಬೋದು ಬಹುಶಃ ಇನ್ನು ಇದ್ರ ಬಗ್ಗೆ ಭಾಳಷ್ಟು ಡೀಪ್ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಓಕೆ ರೈಟ್ ನೋಡ್ತಾ ಹೋಗೋಣ ಸೊ ಪಿರಿಯಾಡಿಕ್ ಪೇಮೆಂಟ್ ಮೇಡ್ ಬೈ ಒನ್ ಪರ್ಸನ್ ಅವ್ರನ್ನ ನಾವು ಲೆಸ್ಸಿ ಅಂತ ಕರಿತೀವಿ ಟು ಅನದರ್ ಪರ್ಸನ್ ಅವರನ್ನು ನಾವು ಲೆಸ್ಸಾರ್ ಅಂತ ಕರಿತೀವಿ ಅಂದ್ರೆ ಚೇಣಿ ಮಾಡ್ಕೊಂಡವರು ಚೇಣಿಗೆ ಕೊಟ್ಟವರು ಜಮೀನನ್ನ ಬೇರೆಯವರಿಗೆ ಚೇಣಿಗೆ ಕೊಟ್ಟವರನ್ನ ನಾವು ಲೆಸ್ಸಾರ್ ಅಂತ ಕರಿತೀವಿ ಬೇರೆಯವ್ರ ಜಮೀನಲ್ಲಿ ಅವರು ಬೇರೆ ಅಡಿಕೆ ಮರಗಳಿಂದ ಅವರು ಚೇಣಿಗೆ ತಗೊಂಡಂತವ್ರನ್ನ ನಾವು ಫಾರ್ ಯೂಸಿಂಗ್ ದ ರೈಟ್ ಬೈ ಲೆಸ್ಸಿ ವೆಸ್ಟೆಡ್ ಇನ್ ದಿ ಲೆಸ್ಸರ್ ಅಂದ್ರೆ ಬೇರೆಯವರು ಯಾರು ಕಸ್ಟಮ್ ಟೆನೆಂಟ್ ಗೆ ಕೊಟ್ಟಂತಹ ಒಂದು ಅಧಿಕಾರ ನಿಮ್ಮ ನಮ್ಮ ಜಮೀನಲ್ಲಿ ನೀವು ಟವರ್ ಅನ್ನು ಹಾಕೋಬಹುದು ಅಂತಕ್ಕಂಥ ಒಂದು ಅಧಿಕಾರವನ್ನು ಕೊಡ್ತಕ್ಕಂಥ ಪರ್ಮಿಷನ್ ಅನ್ನ ಕೊಡುವಂತದ್ದು ರೈಟ್ ಸೊ ಈಗ ನಿಮ್ಗೆ ಗೊತ್ತಾಗಿದೆ ಇನ್ನು ಈ ರಾಯಲ್ಟಿ ಅಂತಕ್ಕಂಥ ಟರ್ಮು ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಬರ್ಬೋದು ಯಾವ್ಯಾವ ಕಾಂಟ್ರಾಕ್ಟ್ ಅಲ್ಲಿ ಬರ್ಬೋದು ಮೊದಲೇದಾಗಿ ಫಾರ್ ಎಕ್ಸ್ಟ್ರಾಕ್ಷನ್ ಆಫ್ ಫಾರ್ ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್ ಕೋಲ್ ಅಂಡ್ ಮಿನರಲ್ಸ್ ಮೈನಿಂಗ್ ಮಾಡಬೇಕಾದ್ರೆ ಅಥವಾ ಕಲ್ಲಿದ್ದಲ್ಲ ಗಣಿಗಳಲ್ಲಿ ಅಥವಾ ಇನ್ನೇನು ಆಯಿಲ್ ಈ ಆಯಿಲ್ ಇಂಡಸ್ಟ್ರಿಗಳಲ್ಲಿ ಅಂದ್ರೆ ಆಯಿಲ್ ಈ ಅರಬ್ ಕಂಟ್ರೀಸ್ ಅಲ್ಲೆಲ್ಲ ಹೋದ್ರೆ ಅಲ್ಲಿ ಭಾಗಗಳನ್ನೇ ಬಾಡಿಗೆ ಲೀಸ್ ಪ್ರಕಾರ ತಗೊಂಡ್ಬಿಡ್ತಾರಂತೆ ಎಲ್ಲ ಆಯಿಲ್ ವೆಲ್ಸ್ ಅಂದಗಣ ಅದಕ್ಕೆ ಪರ್ಯಾಯವೇ ಕೊಡ್ಬೇಕಲ್ವಾ ಗೋರ್ಮೆಂಟ್ಗೆ ಸೊ ಹಂಗೆ ಸೊ ಇನ್ನು ಇಲ್ಲಿ ಇನ್ನು ಕೆಲವು ಕಡೆಯಲ್ಲಿ ರಾಯಲ್ಟಿಲಿ ಸಿಕ್ಕುತ್ತೆ ಅಂತಂದ್ರೆ ಟು ಆನ್ ಆತರ್ ಆತರ್ ಗೆ ಕೊಡ್ತಾ ಹೋಗ್ತಿವಿ ಆತರ್ ಅಂದ್ರೆ ಯಾರು ಪುಸ್ತಕವನ್ನ ಬರ್ದಂತವ್ರು ಓಕೆ ಯಾಕೆ ನಾನು ಬರೆದಂತ ಒಬ್ಬ ಆತರ್ ಈ ಫಾರ್ ಎಕ್ಸಾಂಪಲ್ ನಾನೊಬ್ಬ ಆತರ್ ಅಂತ ಅನ್ಕ ಅನ್ಕೋಣ ಸೊ ನಾನು ಬರೆದಂತ ಪುಸ್ತಕವನ್ನ ನಾನು ಬೇರೆಯವರಿಗೆ ಪರ್ಮಿಷನ್ ಕೊಡ್ತೀನಿ ನೀವು ಪ್ರಿಂಟ್ ಹಾಕಿ ಮಾರಾಟ ಮಾಡ್ಬೋದು ನಂದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ರೈಟ್ ಸೊ ಆ ತರಗೆ ಏನ್ ಮಾಡಬೇಕು ಬದಲಾಗಿ ಒಂದು ಹತ್ತು ರೂಪಾಯಿ ಒಂದು ಪುಸ್ತಕಕ್ಕೆ ಹತ್ತು ರೂಪಾಯಿನೋ ಅಥವಾ ನೂರು ರೂಪಾಯಿನೋ ಅಥವಾ ಸಾವಿರ ರೂಪಾಯಿನೋ ಈ ತರ ಬೆನಿಫಿಟ್ ಅನ್ನ ಕೊಡ್ತಾ ಹೋಗಬೇಕು ರೈಟ್ ಸೊ ಅದನ್ನ ನಾವು ರಾಯಲ್ಟಿ ಅಂತ ಕರಿತೀವಿ ಅಥವಾ ಟೂ ಎ ಪೇಟೆಂಟಿ ಪೇಟೆಂಟಿ ಫಾರ್ ದ ಯೂಸ್ ಆಫ್ ಪೇಟೆಂಟ್ ಈಗ ನೋಡಿ ಕೊರೋನಾ ವ್ಯಾಕ್ಸಿನ್ ಅನ್ನ ಭಾರತದ ಒಬ್ಬ ಒಬ್ಬ ಸೈಂಟಿಸ್ಟು ಫೈಂಡ್ಔಟ್ ಕಂಡ ಅಂತ ಅನ್ಕೊಳ್ಳಿ ಆ ಗೆ ಏನ್ ಸಿಕ್ತು ಆ ಗೆ ಏನ್ ಸಿಕ್ತು ಅಂತ ನಾವು ನೋಡ್ತಾ ಹೋದ್ರೆ ಅವನಿಗೆ ಹಣಕಾಸಿನ ರೂಪದಲ್ಲಿ ಒಂದಷ್ಟು ಬೆನಿಫಿಟ್ ಅನ್ನ ಕೊಡ್ತಾ ಹೋಗ್ತಾರೆ ಅಲ್ವಾ ಆ ಹಣಕಾಸಿನ ಬೆನಿಫಿಟ್ ಬೇರೆ ಏನೋ ಅಲ್ಲ ರಾಯಲ್ಟಿ ಅಂತ ನಾವು ಹೇಳ್ಬೋದು ಓಕೆ ಆ ರಾಯಲ್ಟಿ ಅಂತ ನಾವು ಹೇಳ್ಬೋದು ಹಣಕಾಸಿನ ಬೆನಿಫಿಟ್ ಅನ್ನ ಇನ್ನು ಫಾರ್ ದ ಯೂಸ್ ಆಫ್ ಟೆಕ್ನಿಕಲ್ ನೋ ಡೆವಲಪ್ಡ್ ಬೈ ದ ಪಾರ್ಟಿ ಟೆಕ್ನಿಕಲ್ ನೋ ಹೌ ಡೆವಲಪ್ಡ್ ಬೈ ಅ ಪಾರ್ಟಿ ಫಾರ್ ಎಕ್ಸಾಂಪಲ್ ನೋಡಿ ಟೆಕ್ನಿಕಲ್ ಅಂತಂದ್ರೆ ಒಂದು ನೋಹ ಒಂದು ಪರ್ಟಿಕ್ಯುಲರ್ ಇನೋವೇಷನ್ ಅನ್ನ ಔಟ್ ಮಾಡಿದ್ದಾರೆ ಯಾವುದೋ ಒಂದು ಟೆಕ್ನಾಲಜಿಯನ್ನ ಈಗ ಪಬ್ಜಿ ಗೇಮ್ ಇದೆ ಅಲ್ವಾ ಪಬ್ಜಿ ಗೇಮ್ ಯಾರು ಫೈಂಡ್ ಔಟ್ ಮಾಡಿದ್ರು ನನಗೆ ಗೊತ್ತಿಲ್ಲ ಪಬ್ಜಿ ಆಡುವಂತವ್ರಿಗೆ ಗೊತ್ತಾಗಿರ್ಬೋದು ಆ ಪಬ್ಜಿ ಗೇಮ್ ಅನ್ನ ಆ ಪ್ಲೇ ಸ್ಟೋರ್ ಅಲ್ಲಿ ಒಂದು ಔಟ್ ಮಾಡಿದ್ದಾರೆ ಅಂದ್ರೆ ಇನ್ವೆಂಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡಿದ್ದಾರೆ ಆ ಕ್ರಿಯೇಟ್ ಮಾಡಿದಂತವನಿಗೆ ಏನ್ ಬೆನಿಫಿಟ್ ಸಿಗ್ತಾ ಇದೆ ಆ ಬೆನಿಫಿಟ್ ಅನ್ನೇ ಬೇರೆ ಅಂತ ಕರಿಬಹುದು ನಾವು ರಾಯಲ್ಟಿ ಅಂತ ಕರಿಬಹುದು ಸೊ ಓಕೆ ಆ ಸಿಕ್ತಕ್ಕಂಥ ಬೆನಿಫಿಟ್ ಅನ್ನು ನಾವು ರಾಯಲ್ಟಿ ಅಂತ ಕರಿಬಹುದು ಗೊತ್ತಾಯ್ತಲ್ವಾ ಎಸ್ ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮೀನಿಂಗ್ ಆಫ್ ರಾಯಲ್ಟಿ ನೆಕ್ಸ್ಟ್ ಮೂವಿಂಗ್ ಫಾರ್ವರ್ಡ್ ಇಲ್ಲಿ ಕೆಲವೊಂದು ಟರ್ಮ್ಸ್ ನಮಗೆ ಗೊತ್ತಿರಬೇಕು ರಾಯಲ್ಟಿ ಅಕೌಂಟ್ಸ್ ನಾವು ಕಲಿಬೇಕಾದ್ರೆ ಕೆಲವೊಂದು ಟರ್ಮ್ಸ್ ನಮಗೆ ಗೊತ್ತಿರಬೇಕು ಅದೇನಪ್ಪ ಅಂತಂದ್ರೆ ಅದರಲ್ಲಿ ಮೊದಲೇದಾಗಿ ಪ್ಲೇ ಪಾಯಿಂಟ್ ಲೀಸ್ ಅಂತ ಲೀಸ್ ಅಂದ್ರೆ ನಿಮ್ಮೆಲ್ಲರ ಗಮನಕ್ಕೂ ಬಂದಿರಬಹುದು ನಿಮ್ಮಲ್ಲಿ ಕೂಡ ಕೆಲವರು ಈ ಟೌನ್ ಅಲ್ಲಿ ಇದ್ದಂತವ್ರು ಲೀಸ್ ಗೆ ತಕೊಂಡು ಮನೆಯಲ್ಲಿ ಇರ್ಬೋದು ಹಾಗಾಗಿ ಲೀಸ್ ಬಗ್ಗೆ ಸಾಕಷ್ಟು ಹೇಳ್ಬೇಕಾಗಿಲ್ಲ ಲೀಸ್ ಅಂದ್ರೆ ಒಂದು ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಈಸ್ ಅನ್ ಅಗ್ರಿಮೆಂಟ್ ವೇರ್ ಬೈ ಲೆಸ್ಆರ್ ಕನ್ವೇಸ್ ಟು ದ ದೆಸ್ಸಿ ಅಂದ್ರೆ ಒಬ್ಬ ಓನರು ಮತ್ತೊಬ್ಬ ಟೆನೆಂಟ್ಗೆ ಏನು ಅಗ್ರಿಮೆಂಟ್ ಮಾಡಿಕೊಂಡು ತನ್ನ ಅಸೆಟ್ ಅನ್ನ ಅವನಿಗೆ ಟ್ರಾನ್ಸ್ಫರ್ ಮಾಡುವಂತದ ಕಂಪ್ಲೀಟ್ ಅಸೆಟ್ ಟ್ರಾನ್ಸ್ಫರ್ ಆಗಲ್ಲ ಒಂದು ಅವಧಿಯವರೆಗೂ ಮಾತ್ರ ಅದು ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಮೂರು ವರ್ಷ ಆಗಿರ್ಬೋದು ಅಂದ್ರೆ ಕಂಪ್ಲೀಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗಲ್ಲ ಓನರ್ಶಿಪ್ ಟ್ರಾನ್ಸ್ಫರ್ ಆಗಲ್ಲ ಬದಲಾಗಿ ಆ ಒಂದು ಪರ್ಟಿಕ್ಯುಲರ್ ಲ್ಯಾಂಡ್ ಅನ್ನ ಆ ಒಂದು ಪರ್ಟಿಕ್ಯುಲರ್ ಅಸೆಟ್ ಅನ್ನ ಅವರು ಬಳಸ್ಕೋಬಹುದು ಸೊ ಅದನ್ನ ನಾವು ಲೀಸ್ ಅಂತ ಕರಿತೀವಿ ಸೊ ಅದಾದ ನಂತರ ಅಂದ್ರೆ ಆ ಅಗ್ರಿಮೆಂಟ್ ಮುಗಿದ ನಂತರ ಏನ್ ಮಾಡಬೇಕು ಸೊ ದೇ ಹಾವ್ ಟು ರಿಟರ್ನ್ ದ ಲ್ಯಾಂಡ್ ಆರ್ ದ ಪರ್ಟಿಕ್ಯುಲರ್ ಅಸೆಟ್ ವಾಟ್ ಎವರ್ ದೇ ಹಾವ್ ಟೇಕನ್ ಫ್ರಮ್ ದ ಲೆಸ್ಸರ್ ಓಕೆ ಸೊ ಲೆಸ್ಸರ್ ಇಂದ ತಗೊಂಡಂತ ಅಸೆಟ್ ಅನ್ನ ಲೆಸ್ಸಿಗೆ ಕೊಟ್ಟಿರ್ತಾರೆ ಆ ಅಗ್ರಿಮೆಂಟ್ ಮುಗಿದ ನಂತರ ಮತ್ತೆ ವಾಪಸ್ ಅವರು ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಎರಡು ವರ್ಷಕ್ಕೆ ಅಗ್ರಿಮೆಂಟ್ ಇದೆ ಒಂದೆರಡು ಎರಡು ವರ್ಷಕ್ಕೆ ಟೂ ಇಯರ್ಸ್ಗೆ ಅಗ್ರಿಮೆಂಟ್ ಇದೆ ಅಂತ ಅನ್ಕೊಳ್ಳಿ ಸೊ ಪ್ರತಿ ಅವರು ಕಂಡೀಷನ್ ಆಗ್ತಾರೆ ನೀವು ಪ್ರತಿ ವರ್ಷ ನನಗೆ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ಬೇಕು ಸರ್ ನೀವು ನಮ್ಮ ಲ್ಯಾಂಡ್ ಅನ್ನ ಅಥವಾ ನಮ್ಮ ಅಸೆಟ್ ಅನ್ನು ಬಳಸ್ಕೊಳ್ತಾ ಇದ್ದೀರ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡಬೇಕು ನೀವೇನಾದರೂ ಮಾಡಿ ಆ ಜಮೀನಲ್ಲಿ ನಮಗೆ ನಾವೇನು ಕೇಳಕ್ಕೆ ಹೋಗಲ್ಲ ನಿಮಗೆ ಲಾಭ ಬರಲಿ ನಷ್ಟ ಬರಲಿ ನಮಗಂತೂ ಒಂದು ಲಕ್ಷ ಪೇಮೆಂಟ್ ಮಾಡಬೇಕು ಅಂತೇಳಿ ರೈಟ್ ಸೊ ಈ ರೀತಿ ಒಂದು ಸೀರೀಸ್ ಆಫ್ ಪೇಮೆಂಟ್ ಅನ್ನ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದ್ರ ಮುಖಾಂತರ ಅವ್ರಿಗೆ ಒಂದು ಅಧಿಕಾರ ಟ್ರಾನ್ಸ್ಫರ್ ಆಗುತ್ತೆ ಏನು ನಮ್ಮ ಜಮೀನು ಅಥವಾ ನಾವು ನಮ್ಮ ಅಸೆಟ್ ಅನ್ನ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಪೀರಿಯಡ್ ಆಫ್ ಟೈಮ್ ಅಂತ ಅಂದ್ರೆ ಫಿಕ್ಸ್ಡ್ ಪೀರಿಯಡ್ ಇಲ್ಲಿ ಟೂ ಇಯರ್ಸ್ ಅಂತ ನಾವು ಡಿಸ್ಕಸ್ ಆ ಒಂದು ಅಜಮ್ ಅದು ಎರಡು ವರ್ಷ ಆಗಿರ್ಬೋದು ವರ್ಷ ಆಗಿರ್ಬೋದು ಐದು ವರ್ಷ ಆಗಿರ್ಬೋದು ಈ ರೀತಿ ಒಂದು ಫಿಕ್ಸ್ಡ್ ಪೀರಿಯಡ್ ಗೆ ಆ ಒಂದು ಪರ್ಟಿಕ್ಯುಲರ್ ಅಸೆಟ್ ಅನ್ನ ಬಾಡಿಗೆ ರೂಪದಲ್ಲಿ ತಗೊಂಡಿರ್ತಾರೆ ಓಕೆ ಅದು ಲೀಸ್ ಅಂತ ಕರಿತೀವಿ ಹಾಗೆ ಇಲ್ಲಿ ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೆ ಒಬ್ಬರು ಲೆಸ್ಸಾರ್ ಅಂತೇಳಿ ಇನ್ನೊಬ್ರು ಲೆಸ್ಸಿ ಅಂತ ಓಕೆ ಲೆಸ್ಸಾರ್ ಅಂತಂದ್ರೆ ಯಾರು ಅಂತಾರೆ ಜಮೀನ್ ಅಂದ್ರೆ ಜಮೀನ್ ಲ್ಯಾಂಡ್ ಅನ್ನ ನಿಜವಾದ ಓನರ್ ಒಂದು ಅಸೇಟ್ ಅನ್ನ ನಿಜವಾದ ಓನರ್ ಅನ್ನ ನಾವು ಲೆಸ್ಸಾರ್ ಅಂತ ಕರಿತೀವಿ ಓನರ್ನ ನಾವು ಲೆಸ್ಸಾರ್ ಅಂತ ಕರಿತೀವಿ ಹಾಗೆ ಲೆಸ್ಸಿ ಅಂತಂದ್ರೆ ಬಾಡಿಗೆದಾರ ಯಾರು ತಗೊಂಡಿದ್ದಾರೆ ಕಸ್ಟಮರ್ ಅಂತ ನಾವು ಹೇಳ್ಬೋದು ಇನ್ನೊಂದು ಪದದಲ್ಲಿ ಕಸ್ಟಮರ್ ಅಂತ ಹೇಳ್ಬೋದು ಓಕೆ ಸೊ ಆ ವ್ಯಕ್ತಿ ಇವರು ಟೆಂಪರರಿ ಪರ್ಸನ್ ಇವರು ಓಕೆ ಸೊ ಲೀಸ್ ಬಗ್ಗೆ ಇದು ಲೀಸ್ ಟರ್ಮ್ನಾಲಜಿ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು ನಿಮ್ಗೆ ಟೂ ಮಾರ್ಸ್ಗೂ ಕೇಳ್ತಾರೆ ಕೂಡ ನೆಕ್ಸ್ಟ್ ನೋಡ್ತಾ ಹೋಗೋಣ ಸಮ್ ಆಫ್ ದಿ ಟರ್ಮಿನಾಲಜಿಸ್ ರಿಗಾರ್ಡಿಂಗ್ ಮಿನಿಮಮ್ ರೆಂಟ್ ಮಿನಿಮಮ್ ರೆಂಟ್ ಅಂತ ಇರುತ್ತೆ ಮಿನಿಮಮ್ ರೆಂಟ್ ಅಂದ್ರೆ ಏನು ಆ ಹೊರಡೆ ಹೇಳ್ತಾ ಇದೆ ಭಾಳ ಈಸಿಯಾಗಿ ನಾವು ತಿಳ್ಕೊಬೋದು ನೋಡಿ ಈಗ ಯಾರ್ದೋ ಒಬ್ಬ ಒಂದು ಜಮೀನನ್ನು ನಾವು ತೊಗೊಂಡಿದ್ದೀವಿ ಅಲ್ಲಿ ನಾವು ಚೇಣಿ ಮಾಡಬೇಕಂತ ತೊಗೊಂಡಿದೀವಿ ಅಂತ ಅಂದ್ಕೊಳ್ಳಿ ಓಕೆ ಸೊ ಅಲ್ಲಿ ಬರ್ತಕ್ಕಂಥ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಓಕೆ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಸಂಪೂರ್ಣವಾಗಿ ನಾನೇ ಬಳಸ್ಕೊಳ್ತೀನಿ ಆದರೆ ನಾನೇನು ಮಾಡಬೇಕು ಅದು ಒಂದು ಎಕರೆ ಜಮೀನಿದೆ ಅಂದ್ಕೊಳ್ಳಿ ಒಂದು ಎಕರೆ ಜಮೀನಿದೆ ಒಂದ್ ಎಕರೆ ಜಮೀನಿದೆ ಆ ಸಂಪೂರ್ಣ ಒಂದ್ ಎಕರೆ ಜಮಾನ ಜಮೀನಲ್ಲಿ ಬರ್ತಕ್ಕಂಥ ಎಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಉತ್ಪನ್ನವನ್ನ ನಾನೇ ಬಳಸ್ಕೊಳ್ತೀನಿ ಓಕೆ ಆ ಉತ್ಪನ್ನವನ್ನ ನಾನೇ ಬಳಸ್ಕೊಳ್ತೀನಿ ಅದಕ್ಕೆ ಪರ್ಯಾಯವಾಗಿ ನಾನೇನ್ ಮಾಡ್ತೀನಿ ಐದು ಲಕ್ಷ ರೂಪಾಯಿಯನ್ನ ಕೊಡ್ತೀನಿ ಐದು ಲಕ್ಷ ರೂಪಾಯಿನ ನಾನು ಕೊಡ್ತೀನಿ ಓಕೆ ಸೊ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಫಿಕ್ಸ್ ಒಂದು ಅಗ್ರಿಮೆಂಟ್ ಆಗಿದೆ ಈ ಐದು ಲಕ್ಷ ಕೊಡ್ಬೇಕಲ್ವಾ ಇದು ಮಿನಿಮಮ್ ರೆಂಟ್ ಫಿಕ್ಸ್ ಆಗಿದೆ ಅಂದ್ರೆ ಇಬ್ರು ವ್ಯಕ್ತಿಗಳು ಲೆಸ್ಸಾರ್ ಮತ್ತೆ ಲೆಸ್ಸಿ ಮಧ್ಯೆ ಒಂದು ಕಾಂಟ್ರಾಕ್ಟ್ ಏರ್ಪಟ್ಟಿದೆ ಅಗ್ರಿಮೆಂಟ್ ಆಗಿದೆ ಐದು ಲಕ್ಷ ಕೊಡಬೇಕು ಅಂತ ಮಾತುಕತೆ ಆಗಿದೆ ಒಪ್ಪಂದವಾಗಿದೆ ಅದನ್ನ ನಾವು ಮಿನಿಮಮ್ ರೆಂಟ್ ಅಂತ ಕರಿತೀವಿ ಓಕೆ ಎಸ್ ಸೊ ಮಿನಿಮಮ್ ರೆಂಟ್ ಅಂದ್ರೆ ಗೊತ್ತಾಗಿರ್ಬೇಕೀಗ ದಿಸ್ ಈಸ್ ದಿ ಅಮೌಂಟ್ ಆಫ್ ರೆಂಟ್ ವಿಚ್ ದ ಲೆಸ್ಸಿ ಈಸ್ ರಿಕ್ವೈರ್ಡ್ ಟು ಪೇ ಲೆಸ್ಸಿ ಈಸ್ ರಿಕ್ವೈರ್ಡ್ ಟು ಪೇ ಟು ದ ಲೆಸ್ ಆರ್ ವೆದರ್ ಯಾಸ್ ಡಿರೈವ್ಡ್ ಎನಿ ಬೆನಿಫಿಟ್ ಆರ್ ನಾಟ್ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇದು ನೋಡಿ ನಾನು ಅಗ್ರಿಮೆಂಟ್ ಮಾಡಿಕೊಂಡೆ ಒಬ್ಬ ಅಗ್ರಿಕ ಲ್ಯಾಂಡ್ ಓನರ್ ಹತ್ರ ನಾನು ಐದು ಲಕ್ಷ ಕೊಡ್ತೀನಿ ಸರ್ ನನಗೆ ಐದು ಲಕ್ಷ ಕೊಡ್ತೀನಿ ಮಿನಿಮಮ್ ರೆಂಟ್ ಅಂತ ಒಪ್ಪಂದ ಮಾಡ್ಕೊಂಡಿದ್ದೀನಿ ಆದರೆ ನನಗೆ ಐದು ಲಕ್ಷ ಆದಾಯ ಬರುತ್ತಾ ಅದರಿಂದ ಇನ್ಕಮ್ ಬರುತ್ತಾ ಅದರಿಂದ ಅಂತ ನಾವು ನೋಡಬೇಕು ಇನ್ಕಮ್ ಬರಲಿ ಅಥವಾ ಬರದೇ ಹೋಗಲಿ ಓಕೆ ಇನ್ಕಮ್ ಐದು ಲಕ್ಷಕ್ಕಿಂತ ಜಾಸ್ತಿನೇ ಇರಲಿ ಅಥವಾ ಐದು ಲಕ್ಷಕ್ಕಿಂತಲೂ ಕಡಿಮೆ ಇರಲಿ ಅಥವಾ ಐದು ಲಕ್ಷ ಬರದೇ ಇರಲಿ ನಾನೇನು ಮಾಡಬೇಕು ಅಗ್ರಿಮೆಂಟ್ ಪ್ರಕಾರ ಈ ಐದು ಲಕ್ಷ ಮಿನಿಮಮ್ ಅಮೌಂಟ್ ಅನ್ನ ನಾನು ಮಿನಿಮಮ್ ರೆಂಟ್ ಅನ್ನ ಪೇಮೆಂಟ್ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ವೆದರ್ ದ ವೆದರ್ ವೆದಾರ್ ಡಿರೈವ್ಡ್ ಎನಿ ಬೆನಿಫಿಟ್ ಆರ್ ನಾಟ್ ಅಂತ ಅವನಿಗೆ ಅಷ್ಟು ಬೆನಿಫಿಟ್ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ ಓಕೆ ಆದರೂ ಕೂಡ ಏನ್ ಮಾಡಬೇಕು ನೀವು ಆ ಮಿನಿಮಮ್ ರೆಂಟ್ ಅನ್ನ ಪೇಮೆಂಟ್ ಮಾಡಬೇಕು ಔಟ್ ಆಫ್ ದ ರೈಟ್ ವೆಸ್ಟೆಡ್ ಟು ಹಿಮ್ ಬೈ ದ ಲೆಸ್ಸರ್ ಲೆಸ್ ಇಂದ ನಿಮಗೇನು ಅಧಿಕಾರ ಸಿಕ್ಕಿದೆ ಅಧಿಕಾರವನ್ನು ಬಳಸ್ಕೊಂಡು ನೀವು ಅದರಿಂದ ಬರ್ತಕ್ಕಂಥ ಎಲ್ಲ ಉತ್ಪಾದ ಉತ್ಪನ್ನವನ್ನು ನೀವೇ ಬಳಸ್ಕೊಳ್ಳಿ ನೀವೇ ಮಾರಾಟ ಮಾಡ್ಕೊಳ್ಳಿ ನೀವು ಬೆನಿಫಿಟ್ ತಗೊಳ್ಳಿ ಆ ಬೆನಿಫಿಟ್ ಐದು ಲಕ್ಷ ಮೀರಿದ್ರೂ ಪರವಾಗಿಲ್ಲ ನಾವು ಮಿನಿಮಮ್ ಫೈವ್ ಲ್ಯಾಕ್ ರುಪೀಸ್ ಅಂದ್ರೆ ಮಿನಿಮಮ್ ರೆಂಟ್ ಅನ್ನು ಇಲ್ಲಿ ಫೈವ್ ಲ್ಯಾಕ್ ಅಂತಲ್ಲ ಅದು ಹತ್ತು ಸಾವಿರ ಆಗಿರ್ಬೋದು ಒಂದು ಲಕ್ಷ ಆಗಿರ್ಬೋದು ವಾಟ್ ಎವರ್ ಮೇ ಬಿ ದ ಅಗ್ರೀಡ್ ಪ್ರೈಸ್ ಅಗ್ರೀಡ್ ಪ್ರೈಸ್ ಅಂತ ನಾವು ಹೇಳ್ಬೋದು ರೈಟ್ ಓಕೆ ಇಲ್ಲಿ ಎರಡು ರೀತಿ ಒಂದು ಕಂಡೀಷನ್ಸ್ ಬರುತ್ತೆ ಮಿನಿಮಮ್ ರೆಂಟ್ ಸಂಬಂಧಪಟ್ಟಾಗೆ ಒಂದೆರಡು ಎರಡು ಎರಡು ಕೇಸ್ ಬರುತ್ತೆ ಒಂದು ನೋಡೋಣ ಇಫ್ ಇನ್ ಎನಿ ಇಯರ್ ದ ಲೆಸ್ ರಯಾಲಿಟಿನ್ ದ ಮಿನಿಮಮ್ ರೆಂಟ್ ಇವ್ರೇನ್ ಹೇಳ್ತಾರೆ ಐದು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಅಂತ ಅಂದ್ಕೊಳ್ಳಿ ಐದು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಪ್ರಕಾರ ಮಿನಿಮಮ್ ರೆಂಟು ಒಂದು ಲಕ್ಷ ರೂಪಾಯಿನ ನಾವು ಕೊಡಬೇಕು ಅಂತ ಅನ್ಕೊಡಿ ಒಂದು ಲಕ್ಷ ರೂಪಾಯಿನ ಕೊಡಬೇಕು ಆದರೆ ಏನಾಯಿತು ಒಂದು ಈ ಅಗ್ರಿಮೆಂಟ್ ಐದು ವರ್ಷ ಅಂದರೆ ಯಾವಾಗಿಂದ ಎರಡು ಸಾವಿರದ ಇಪ್ಪತ್ತರಿಂದ ಐದು ವರ್ಷ ಇರುತ್ತೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದು ಓಕೆ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಗ್ರಿಮೆಂಟ್ ಇರುತ್ತೆ ನೋಡಿ ಏನಾಯಿತು ಇಲ್ಲಿ ಒಂದು ವರ್ಷ ಅಂದರೆ ಇನ್ ದ ಇಯರ್ ಟು ಥೌಸಂಡ್ ಟ್ವೆಂಟಿ ಒನ್ ಟು ಥೌಸಂಡ್ ಟ್ವೆಂಟಿ ಒನ್ ಅಲ್ಲೇನಾಯಿತು ಅವನಿಗೆ ಆದಾಯ ಬರೀ ನಾಲ್ಕು ಲಕ್ಷ ಬಂದಿದೆ ಓಕೆ ನಾಲ್ಕು ಲಕ್ಷ ಬಂತು ಅಂದ್ಕೊಳ್ಳಿ ಬೆನಿಫಿಟ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಜಮೀನಿಂದ ಅವನಿಗೆ ನಾಲ್ಕು ಲಕ್ಷ ಬೆನಿಫಿಟ್ ಮಾತ್ರ ಬಂದಿದೆ ಓಕೆ ಹಾಗಾದರೆ ರೆಂಟ್ ಎಷ್ಟು ಕಟ್ಟಬೇಕಪ್ಪ ಅವಾಗಲೂ ಕೂಡ ನೀವೇನು ಮಾಡಬೇಕು ಮಿನಿಮಮ್ ರೆಂಟ್ನ ಕಟ್ಟಬೇಕು ಓಕೆ ಮಿನಿಮಮ್ ರೆಂಟ್ನ ಕಟ್ಟಬೇಕು ರೈಟ್ ಅಂದ್ರೆ ಐದು ಲಕ್ಷ ಅಗ್ರಿಮೆಂಟ್ ಆಗಿರುತ್ತೆ ಐದು ಲಕ್ಷ ಪ್ರಕಾರ ಸೊ ನಾಲ್ಕು ಲಕ್ಷ ಬಂದರೂ ಕೂಡ ಕೇಳ ಆಗಿಲ್ಲ ಅವರು ಅವರು ಅದಕ್ಕೆ ಆಕ್ಸೆಪ್ಟ್ ಮಾಡಲ್ಲ ಮಿನಿಮಮ್ ರೆಂಟ್ ಎಷ್ಟು ಒಪ್ಕೊಂಡಿದ್ರೆ ಅಷ್ಟು ಕೊಡಿ ಅಥವಾ ಒಂದು ವೇಳೆ ಇಲ್ಲಿ ಮಿನಿಮಮ್ ರೆಂಟು ಇನ್ನೊಂದು ಕೇಸ್ ಬರುತ್ತೆ ಇನ್ನೊಂದು ಕೇಸ್ ಬರುತ್ತೆ ನೋಡಿ ಇಫ್ ಎನಿ ಇಫ್ ಇನ್ ಎನಿ ಆಕ್ಚುಯಲ್ ರಾಯಲ್ಟಿ ಎಕ್ಸೀಡ್ಸ್ ಮಿನಿಮಮ್ ರೆಂಟ್ ನೋಡಿ ಮಿನಿಮಮ್ ರೆಂಟು ಐದು ಲಕ್ಷ ಓಕೆ ಮಿನಿಮಮ್ ರೆಂಟ್ ಐದು ಲಕ್ಷ ಬಟ್ ಅವನಿಗೆ ಬೆನಿಫಿಟ್ ಎಷ್ಟು ಬಂದಿದೆ ಇನ್ಕಮು ಇನ್ಕಮ್ ಎಷ್ಟು ಬಂದಿದೆ ಆರು ಲಕ್ಷ ಬಂದಿದೆ ಆರು ಲಕ್ಷ ಬಂದಿದೆ ಅವಾಗ ಎಷ್ಟು ಪೇಮೆಂಟ್ ಮಾಡಬೇಕಪ್ಪ ಅವಾಗಲೂ ಕೂಡ ನೀವು ರಾಯಲ್ಟಿ ಅಂದ್ರೆ ಇಲ್ಲಿ ಬೆನಿಫಿಟ್ ಅಂತಲ್ಲ ರಾಯಲ್ಟಿ ಅಂತ ನಾವು ತಗೋಬೇಕಿದ್ದೇನೆ ಓಕೆ ರಾಯಲ್ಟಿ ಆರು ಲಕ್ಷ ಕೊಡಬೇಕಾಗುತ್ತೆ ರೈಟ್ ಸೊ ಲ್ಯಾಂಡ್ ಲಾಡ್ ಏನು ಮಾಡ್ತಾನೆ ಒಂದು ಅಧಿಕಾರ ಇದೆ ಸೊ ಇ ವಿಲ್ ಕ್ಲೈಮ್ ದ ಆ್ಯಕ್ಚುವಲ್ ರಾಯಲ್ಟಿ ಮಿನಿಮಮ್ ರೆಂಟು ಆ್ಯಕ್ಚುವಲ್ ರಾಯಲ್ಟಿ ಅವನೇನ್ ಮಾಡಬಹುದು ಮಿನಿಮಮ್ ರೆಂಟ್ಗಿಂತಲೂ ಕಡಿಮೆ ಇದ್ದರೆ ಮಿನಿಮಮ್ ರೆಂಟನ್ನೇ ತಗೋತಾನೆ ಓಕೆ ಒಂದ್ ವೇಳೆ ಮಿನಿಮಮ್ ರೆಂಟ್ ಗಿಂತಲೂ ಜಾಸ್ತಿ ಬಂತು ರಾಯಲ್ಟಿ ಕ್ಯಾಲ್ಕುಲೇಷನ್ ರಾಯಲ್ಟಿ ಕೊಡಬೇಕಾದಂತ ರಾಯಲ್ಟಿ ಜಾಸ್ತಿ ಬಂತು ಅಂತಂದ್ರೆ ಅವಾಗಲೇ ಅವಾಗ ಏನ್ ಮಾಡ್ತಾನೆ ಮಿನಿಮಮ್ ರೆಂಟ್ ತಗೊಳ್ಳಲ್ಲ ಬದಲಾಗಿ ಅವನು ಆಕ್ಚುಯಲ್ ರಾಯಲ್ಟಿ ಅನ್ನು ತಗೊಳ್ತಾನೆ ಓಕೆ ಸೊ ಹಿಂಗೆ ಸದನ ಇನ್ನೊಂದು ನೋಟ್ ನೋಡ್ಕೊಳ್ಳಿ ಇಲ್ಲಿ ನೋಟ್ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಮಿನಿಮಮ್ ರೆಂಟ್ ಮೇ ಬಿ ದ ಸೇಮ್ ಫಾರ್ ಈಚ್ ಇಯರ್ ಆರ್ ಮೇ ವೇರಿ ಫಾರ್ ಡಿಫರೆಂಟ್ ಇಯರ್ಸ್ ಅಕಾರ್ಡಿಂಗ್ ಟು ದ ಟರ್ಮ್ಸ್ ಅಂಡ್ ಆಫ್ ದಿ ಅಗ್ರಿಮೆಂಟ್ ಅಲ್ಲಿ ಏನು ಟರ್ಮ್ಸ್ ಕಂಡೀಷನ್ಸ್ ಅನ್ನ ನೀವು ಮೆನ್ಷನ್ ಮಾಡಿದ್ರೆ ಪ್ರಕಾರ ಈ ಮಿನಿಮಮ್ ರೆಂಟು ಡಿಸೈಡ್ ಆಗುತ್ತೆ ನೋಡಿ ಕೆಲವು ಕಾಂಟ್ರಾಕ್ಟ್ ಗಳಲ್ಲಿ ಪ್ರತಿ ಒಂದೇ ತರದ ಮಿನಿಮಮ್ ರೆಂಟ್ ಇರ್ಬೋದು ಇನ್ನು ಕೆಲವು ಅಗ್ರಿಮೆಂಟ್ ಗಳಲ್ಲಿ ಫಸ್ಟ್ ಇಯರ್ ಒಂದ್ ಲಕ್ಷ ಸೆಕೆಂಡ್ ಇಯರ್ ಒನ್ ಲಕ್ಷ ಇಪ್ಪತ್ ಸಾವಿರ ಅಥವಾ ಥರ್ಡ್ ಇಯರ್ ಒಂದ್ವರೆ ಲಕ್ಷ ಸೊ ನಂತರ ಫೋರ್ತ್ ಇಯರ್ ಟೂ ಲ್ಯಾಕ್ಸ್ ಕೊಡಿ ಈ ರೀತಿ ವೇರಿಯೇಷನ್ ಆಗ್ಬೋದು ರೈಟ್ ಅದು ಹೇಗೆ ಡಿಸೈಡ್ ಆಗುತ್ತೆ ಅಂದ್ರೆ ಅಲ್ಲಿ ಇರತಕ್ಕಂಥ ಅಗ್ರಿಮೆಂಟ್ ಯಾರು ಲೆಸ್ಸಾರ್ ಮತ್ತೆ ಲೆಸ್ ಸಿ ಮಧ್ಯೆ ಇರತಕ್ಕಂಥ ಅಗ್ರಿಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಐ ಥಿಂಕ್ ಮಿನಿಮಮ್ ರೆಂಟ್ ಬಗ್ಗೆ ನಿಮಗೆ ಐಡಿಯಾ ಬಂದಿದೆ ನಾನು ಆಗ್ಲೇ ಹೇಳಿದೆ ಮಿನಿಮಮ್ ರೆಂಟ್ ಅನ್ನ ಈ ನಾಲ್ಕು ಪದಗಳಿಂದ ಕೂಡ ಕರಿಬಹುದು ಏನು ಮಿನಿಮಮ್ ರೆಂಟ್ ಅನ್ನ ಡೆಡ್ ರೆಂಟ್ ಅಂತಾನು ಕರಿತೀವಿ ಹಾಗೆ ರಾಕ್ ರೆಂಟ್ ಅಂತಾನು ಕರಿತೀವಿ ಫಿಕ್ಸ್ ರೆಂಟ್ ಅಂತ ಕರಿತೀವಿ ಟರ್ಮ್ನಾಲಜಿ ನೋಡ್ತಾ ಹೋಗೋಣ ಈ ಮಿನಿಮಮ್ ರೆಂಟ್ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ ಸಿಂಪಲ್ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಎಕ್ಸ್ ಅಂತಕ್ಕಂತನು ಹ್ಯಾಸ್ ಟೇಕನ್ ಎ ಲೀಸ್ ಆಫ್ ಮೈನ್ ಎಕ್ಸ್ ಹ್ಯಾಸ್ ಟೇಕನ್ ಎ ಲೀಸ್ ಆಫ್ ಮೈನ್ ಎಕ್ಸ್ ಟೇಕನ್ ಲೀಸ್ ಆಫ್ ಮೈನ್ ವಿತ್ ಮಿನಿಮಮ್ ರೆಂಟ್ ಆಫ್ ಟೆನ್ ತೌಸಂಡ್ ಪರ್ ಒಂದು ವರ್ಷಕ್ಕೆ ಹತ್ತು ಸಾವಿರ ನಾನು ಮಿನಿಮಮ್ ಬಾಡಿಗೆ ಕಟ್ತೀನಿ ಸರ್ ಅಂತೇಳಿ ಅವನು ತಗೊಂಡಿದ್ದಾನೆ ಲೀಸಿಗೆ ತಗೊಂಡಿದ್ದಾನೆ ಆ್ಯಂಡ್ ವಿತ್ ಎ ರೇಟ್ ಆಫ್ ರಾಯಲ್ಟಿ ಟೂ ಪರ್ ಟನ್ ರಾಯಲ್ಟಿ ರೇಟ್ ಎಷ್ಟು ಟೂ ರುಪೀಸ್ ಪರ್ ಟನ್ ಟೂ ರುಪೀಸ್ ಪರ್ ಟನ್ ಒಂದು ಟನ್ಗೆ ಏನು ತನ್ನ ಕಲ್ಲಿದ್ದಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಮೈನಿಂಗ್ ಕಲ್ಲಿದ್ದಲು ಮೈನಿಂಗ್ ಮಾಡ್ತಾನೆ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಅಲ್ಲಿ ಜಮೀನಿಂದ ಸೊ ಅದರಿಂದ ಅವನು ಪ್ರತಿ ಟನ್ ಗೆ ಎರಡು ರೂಪಾಯಿ ಬೆನಿಫಿಟ್ ಅನ್ನ ರಾಯಲ್ಟಿ ಕಟ್ಟಬೇಕು ಅಂತ ಅಗ್ರಿಮೆಂಟ್ ಆಗಿದೆ ಹಾಗೆ ಮಿನಿಮಮ್ ರೆಂಟ್ ಹತ್ತು ಸಾವಿರ ಫಿಕ್ಸ್ ಆಗಿದೆ ಒಂದು ವೇಳೆ ಇಫ್ ಕೋಲ್ ಎಕ್ಸ್ಟ್ರಾಕ್ಟೆಡ್ ಇನ್ ದಿ ಫಸ್ಟ್ ಇಯರ್ ಈಸ್ ಫೋರ್ ತೌಸಂಡ್ ಟನ್ ಮೊದಲನೇ ವರ್ಷ ನಾಲ್ಕು ಸಾವಿರ ಟನ್ ಗಳನ್ನ ಅವನು ಕೋಲ್ ಎಕ್ಸ್ಟ್ರಾಕ್ಟ್ ಮಾಡಿದ ಕಲ್ಲಿದ್ದನ್ನ ಆ ಜಮೀನಿಂದ ಆ ಭೂಮಿಯಿಂದ ಆಗಿದ್ದು ತೆಗೆದಿದ್ದಾನೆ ಹಾಗಾದ್ರೆ ದನ್ ದ ರಾಯಲ್ಟಿ ಕಮ್ಸ್ ಟು ಎಷ್ಟಾಗುತ್ತೆ ರಾಯಲ್ಟಿ ನೋಡಿ ಒಂದು ಪ್ರತಿ ಟನ್ ಗೆ ಎರಡು ರೂಪಾಯಿ ರಾಯಲ್ಟಿ ಅಲ್ವಾ ಅಲ್ಲಿ ಎಷ್ಟು ಟನ್ ಅನ್ನ ಅವನು ಮೈನಿಂಗ್ ಮಾಡಿದಾನೆ ಸಾವಿರ ಟನ್ ನಾಲ್ಕು ಸಾವಿರ ಇಂಟು ಎರಡು ಎಂಟು ಸಾವಿರ ರಾಯಲ್ಟಿ ಆಗುತ್ತಲ್ವಾ ಅಂದ್ರೆ ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಇಲ್ಲಿ ಎಷ್ಟಾಯ್ತು ಎಂಟು ಸಾವಿರ ಆಯ್ತು ಆದ್ರೆ ಪೇಮೆಂಟ್ ಎಷ್ಟು ಮಾಡ್ಬೇಕಪ್ಪ ಇದು ಪ್ರಶ್ನೆ ಪೇಮೆಂಟ್ ನೋಡಿ ಮಿನಿಮಮ್ ರೆಂಟ್ ಅನ್ನೇ ಅವಾಗ ಮಿನಿಮಮ್ ರೆಂಟ್ ಅನ್ನೇ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಎಂಟು ಸಾವಿರ ಬಂದಿರಬಹುದು ಅವನಿಗೆ ರಾಯಲ್ಟಿ ಬಂದಿರಬಹುದು ಅಷ್ಟು ಬರ್ತಾ ಇರುವ ಅಂದ್ರೆ ಆ ಅಗ್ರಿಮೆಂಟ್ಗಿಂತಲೂ ಗಿಂತಲೂ ಕಡಿಮೆ ಬಂದಿರಬಹುದು ಆದ್ರೆ ಅವನು ಅಗ್ರಿಮೆಂಟ್ ಪ್ರಕಾರ ಹತ್ತು ಸಾವಿರ ಪೇಮೆಂಟ್ ಮಾಡಲೇಬೇಕು ಆಸ್ ಎ ಮಿನಿಮಮ್ ರೆಂಟ್ ಫಾರ್ ರಾಯಲ್ಟಿ ಎಂಟು ಸಾವಿರ ಬಂದಿದೆ ಸರ್ ರಾಯಲ್ಟಿ ನನಗೆ ಲಾಸ್ ಆಗ್ತಾ ಇದೆ ಅಂತ ಹೇಳೋವಾಗಿಲ್ಲ ಅವನು ಯಾಕೆಂದ್ರೆ ಅವನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಸೊ ಹಾಗಾಗಿ ಫೈನಲ್ ಒಂದು ಸೆಂಟೆನ್ಸ್ ಇದೆ ಬಟ್ ಆರ್ ದ ಮಿಸ್ಟರ್ ಎಕ್ಸ್ ಟು ಪೇ ಟೆನ್ ತೌಸಂಡ್ ಆಸ್ ಇಟ್ ಈಸ್ ದಿ ಮಿನಿಮಮ್ ರೆಂಟ್ ಡಿಸೈಡೆಡ್ ಅಂಡ್ ಆರ್ ದಿ ರಾಯಲ್ಟಿ ಅಗ್ರಿಮೆಂಟ್ ಅಗ್ರಮೆಂಟ್ ಅಲ್ಲಿ ಆಗಿದೆ ಅದರ ಪ್ರಕಾರ ಅವ್ನಿಗೆ ಎಂಟು ಸಾವಿರ ಬಂದಿದೆಯೋ ಏಳು ಸಾವಿರ ಬಂದಿದೆಯೋ ಆರು ಸಾವಿರ ಬಂದಿದೆಯೋ ಅದು ಇಂಪಾರ್ಟೆಂಟ್ ಆಗಲ್ಲ ಓಕೆ ಸೊ ಕಡಿಮೆ ಬಂದಾಗ ಮಿನಿಮಮ್ ರೆಂಟ್ ಅನ್ನ ಪೇಮೆಂಟ್ ಮಾಡಲೇಬೇಕು ಎಸ್ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳಿ ಓಕೆ ಇದು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಇದು ಸೊ ಸ್ವಲ್ಪ ಗಮನ ಕೊಡಿ ಕಡೆ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ವರ್ಡ್ ಹೇಳ್ತಾ ಇದೆ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ದ ಆಕ್ಚುಯಲ್ ರಯಾಲಿಟಿ ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ನೋಡಿದ್ವಿ ನಾವು ಅಲ್ವಾ ಪ್ರೀವಿಯಸ್ ಒಂದು ಎಕ್ಸಾಂಪಲ್ ನೋಡಿದ್ವಲ್ಲ ಏನದು ಎಕ್ಸಾಂಪಲ್ ಮಿನಿಮಮ್ ರೆಂಟ್ ಎಷ್ಟು ಫಿಕ್ಸ್ ಆಗಿತ್ತು ಮಿನಿಮಮ್ ರೆಂಟು ಮಿನಿಮಮ್ ರೆಂಟ್ ಎಮ್ ಆರ್ ಎಷ್ಟು ಫಿಕ್ಸ್ ಆಗಿತ್ತು ಟೆನ್ ತೌಸಂಡ್ ರುಪೀಸ್ ಫಿಕ್ಸ್ ಆಗಿತ್ತು ಅಲ್ವಾ ಆದ್ರೆ ಅವನಿಗೆ ರಾಯಲ್ಟಿ ಎಷ್ಟು ಬಂತು ರಾಯಲ್ಟಿ ಎಷ್ಟು ಬಂತು ಅಂತ ನಾವು ನೋಡಿದ್ರೆ ರಾಯಲ್ಟಿ ಅವನಿಗೆ ಸಿಕ್ಕಿದ್ದು ಎಂಟು ಸಾವಿರ ಮಾತ್ರ ಬಂದಿತ್ತು ನಾಲ್ಕು ಸಾವಿರ ಟನ್ ಮಾತ್ರ ಅವನು ಡಿಗ್ ಮಾಡಿದಲ್ವಾ ನೋಡಿ ಈ ಎರಡರ ಮಧ್ಯೆ ಡಿಫರೆನ್ಸ್ ಎಷ್ಟು ಶಾರ್ಟೇಜ್ ಅಮೌಂಟ್ ಎಷ್ಟಿದೆ ಎರಡು ಸಾವಿರ ಅಲ್ವಾ ಹಾ ಈ ಶಾರ್ಟೇಜ್ ಅಂತಕ್ಕಂಥದ್ದನ್ನ ನಾವು ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ ಓಕೆ ಶಾರ್ಟೇಜ್ ಇನ್ ದ ಸೆನ್ಸ್ ಶಾರ್ಟ್ ವರ್ಕಿಂಗ್ಸ್ ರೈಟ್ ಅರ್ಥ ಆಗಿದೆ ಅನ್ಸುತ್ತೆ ಸೊ ಅದಕ್ಕೆ ಒಂದು ಫಾರ್ಮುಲಾ ಇದೆ ನೀವು ಬೇಕಾದ್ರೆ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಷನ್ ಮಾಡಬಹುದು ಶಾರ್ಟ್ ವರ್ಕಿಂಗ್ಸ್ ಆರ್ ನಥಿಂಗ್ ಬಟ್ ಶಾರ್ಟ್ ವರ್ಕಿಂಗ್ಸ್ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್ ಮೈನಸ್ ಆಕ್ಚುಯಲ್ ರಾಯಲ್ಟಿ ಅಂದ್ರೆ ಆಕ್ಚುಯಲ್ ರಾಯಲ್ಟಿಗಿಂತಲೂ ಮಿನಿಮಮ್ ರೆಂಟೇ ಜಾಸ್ತಿ ಇರುತ್ತೆ ಓಕೆ ಆಕ್ಚುಯಲ್ ರಾಯಲ್ಟಿಗಿಂತಲೂ ಮಿನಿಮಮ್ ರೆಂಟೇ ಜಾಸ್ತಿ ಇರುತ್ತೆ ಸೊ ಇದನ್ನ ನಾವು ಶಾರ್ಟ್ ವರ್ಕಿಂಗ್ಸ್ ಅಂತ ಕರೀತೀವಿ

ಈ ಸಂಬಂಧಪಟ್ಟ ಹಾಗೆ ಲೆಸ್ಸಿಗೆ ಸಂಬಂಧಪಟ್ಟಾಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅನ್ನ ಮೆನ್ಶನ್ ಮಾಡ್ಕೊಂಡಿದ್ರೆ ಬರ್ದಿದ್ರೆ ಏನು ಒಂದು ವೇಳೆ ನೀವು ನಿಮ್ಮ ರಾಯಲ್ಟಿ ಅಮೌಂಟ್ ಅನ್ನ ಅಂದ್ರೆ ಮಿನಿಮಮ್ ರೆಂಟ್ ಗಿಂತಲೂ ಕಡಿಮೆ ಬಂದಾಗ ಶಾರ್ಟ್ ವರ್ಕಿಂಗ್ಸ್ ಬಂದಾಗ ನಾವು ನಿಮಗೆ ಪರ್ಮಿಷನ್ ಕೊಡ್ತೀವಿ ಸರ್ ಏನ್ ಮಾಡ್ಬೋದು ನೀವು ಒಂದ್ ಎರಡು ವರ್ಷದ ಮಟ್ಟಿಗೆ ನಿಮ್ಮ ಲಾಸ್ ಅನ್ನ ರಿಕವರ್ ಮಾಡ್ಕೊಳ್ಳಿ ಲಾಸ್ ಅನ್ನ ರಿಕವರ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ನಮಗೆ ಅವಕಾಶ ಕೊಡ್ತೀವಿ ಅಂತೇಳಿ ಹೇಳ್ತಾರೆ ಸೊ ಅವಾಗ ಏನ್ ಮಾಡ್ಬೋದು ಅವಾಗ ಆ ಈಗ ಆಗಿರತಕ್ಕಂತ ಎರಡು ಸಾವಿರ ಲಾಸ್ ಅನ್ನ ಮುಂದಿನ ಎರಡು ವರ್ಷಗಳಲ್ಲಿ ಅಥವಾ ಮೂರು ವರ್ಷಗಳಲ್ಲಿ ಅಥವಾ ನಾಲ್ಕು ವರ್ಷಗಳಲ್ಲಿ ಅವ್ರೇನ್ ಮಾಡ್ಬೋದು ವಾಪಸ್ ರಿಕವರ್ ಮಾಡ್ಬೋದು ರೈಟ್ ಸೊ ಆ ಒಂದು ಅವಕಾಶ ಕೂಡ ಇದೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ ರಿಕ್ರೂಟ್ಮೆಂಟ್ ಅಲ್ಲಿ ಹಿಂದೆ ಆಗಿರತಕ್ಕಂಥ ನಷ್ಟವನ್ನ ರಿಕವರ್ ಮಾಡಲಿಕ್ಕೆ ಇರತಕ್ಕಂಥ ಏನಂತ ಕರಿತೀವಿ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ರಿಕ್ರೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ರಿಕ್ರೂಟ್ಮೆಂಟ್ ಅಂತಂದ್ರೆ ರಿಕವರಿಂಗ್ ಅಂತೇಳಿ ಹೇಳ್ಬೋದು ಓಕೆ ರಿಕವರಿಂಗ್ ದ ಲಾಸ್ ಸೊ ಇಲ್ಲಿ ಏನಾಗುತ್ತೆ ತನಗೆ ಆದಂತಹ ಲಾಸ್ ಅನ್ನ ಹಿಂಪಡೆಯಲಿಕ್ಕೆ ಸೆಟ್ ಆಫ್ ಅಥವಾ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅವನಿಗೆ ಏನ್ ಅವಕಾಶ ಅಂತಂದ್ರೆ ಒಂದು ಅಧಿಕಾರ ಕೊಟ್ಟಿರ್ತಾನೆ ಅದು ಅಗ್ರಿಮೆಂಟ್ ಮತ್ತು ಲಾರ್ಡ್ ಮತ್ತೆ ಆ ಲೆಸ್ಸಿ ಟೆನೆಂಟ್ ಮಧ್ಯೆ ಆಗಿರಬೇಕು ಅದನ್ನ ಏನಂತ ಕರಿತೀವಿ ರೈಟ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ಓಕೆ ರೈಟ್ ಆಫ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅದನ್ನ ರಿಕವರ್ ಮಾಡಬಹುದು ಓಕೆ ಇಲ್ಲಿ ಎರಡು ತರಹದ ರೇಟ್ ಇದೆ ರೈಟ್ಸ್ ಅಧಿಕಾರಿಗಳು ಎರಡು ತರ ಇದೆ ಏನಪ್ಪಾ ಅದೇ ಒಂದು ಫಿಕ್ಸ್ಡ್ ರೇಟ್ ಇದೆ ಇನ್ನೊಂದು ಫ್ಲೋಟಿಂಗ್ ರೇಟ್ ಇದೆ ಫಿಕ್ಸ್ಡ್ ರೇಟ್ ಅಂದ್ರೆ ಹೊರಡ ಹೇಳ್ತಾ ಇದೆ ಫಿಕ್ಸ್ ಎರಡು ವರ್ಷ ಅಂದ್ರೆ ಎರಡೇ ವರ್ಷ ಮೂರು ವರ್ಷ ಅಂದ್ರೆ ಮೂರೇ ವರ್ಷ ನಾಲ್ಕು ವರ್ಷ ಅಂದ್ರೆ ನಾಲ್ಕು ಫಿಕ್ಸ್ ಅದು ಒಂದೇ ವರ್ಷದಲ್ಲೇ ರಿಕವರ್ ಮಾಡಬೇಕು ಅಂತಿದ್ರೆ ಒಂದೇ ವರ್ಷ ಮುಗಿತು ಕ್ಯಾರಿ ಫಾರ್ವರ್ಡ್ ಸೆಟ್ ಅಪ್ ಆಗೋಲ್ಲ ಫ್ಲೋಟಿಂಗ್ ರೇಟ್ ಇರುತ್ತೆ ನೆಕ್ಸ್ಟ್ ಮುಂದಿನ ಎರಡು ವರ್ಷಗಳಲ್ಲಿ ರಿಕವರ್ ಮಾಡಿ ಅಥವಾ ಮುಂದಿನ ಮೂರು ವರ್ಷಗಳಲ್ಲಿ ಯಾವಾಗಾದ್ರೂ ಒಂದ್ಸರಿ ಪ್ರಾಫಿಟ್ ಬಂದಾಗ ನೀವು ರಿಕವರ್ ಮಾಡಿ ಆದ್ರೆ ಈ ತರ ಚಾನ್ಸಸ್ ಇರುತ್ತೆ ಫ್ಲೋಟಿಂಗ್ ರೇಟ್ ಅಂತ ನಾವು ಕರಿತೀವಿ ಸೊ ಅದನ್ನ ನೋಡ್ತಾ ಹೋಗೋಣ ಒಂದು ಫಿಕ್ಸ್ಡ್ ರೆಂಟ್ ರಿಕ್ರೂಟ್ಮೆಂಟ್ ಇತ್ತಲ್ವಾ ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಆಫ್ ಫಿಕ್ಸ್ ರೇಟ್ ಆಫ್ ರಿಕ್ರೂಟ್ಮೆಂಟ್ ಇಲ್ಲಿ ಏನಾಗುತ್ತೆ ಇಫ್ ದ ಲೆಸ್ಸರ್ ಟು ಕಾಂಪನ್ಸೇಟ್ ದ ಲಾಸ್ ಅಂದ್ರೆ ಶಾರ್ಟ್ ವರ್ಕಿಂಗ್ ಓನ್ಲಿ ಫಾರ್ ಎ ಫಿಕ್ಸಡ್ ಟೈಮ್ ಪೀರಿಯಡ್ ಫಿಕ್ಸ್ಡ್ ಟೈಮ್ ಪಿರಿಯಡ್ ಇಲ್ಲಿ ನೋಡಿ ಹೇಳ್ತಾ ಇದಾರೆ ನಾಲ್ಕು ವರ್ಷ ನೋಡಪ್ಪ ನೀ ಯಾವುದೇ ಲಾಸ್ ಬರಲಿ ಆ ಲಾಸ್ನ ಈ ನಾಲ್ಕು ವರ್ಷಗಳಲ್ಲಿ ಫಸ್ಟ್ ಇಂದ ನಾಲ್ಕು ವರ್ಷಗಳಲ್ಲಿ ಮಾತ್ರ ಕಾಂಪನ್ಸೇಟ್ ಮಾಡ್ಕೊಬಹುದು ವಸೂಲಿ ಮಾಡ್ಕೊಳ್ಬಹುದು ಅಷ್ಟಕ್ಕೆ ಮಾತ್ರ ನಾನು ನಿನಗೆ ಅಧಿಕಾರವನ್ನು ಅವಕಾಶವನ್ನು ಕೊಡ್ತೀನಿ ನಾಲ್ಕು ವರ್ಷ ಕಳೆದ ಮೇಲೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಮಾತ್ರ ನಾನು ಅವಕಾಶ ಕೊಡ್ತೀನಿ ಇಪ್ಪತ್ನಾಲ್ಕರ ನಂತರ ಏನೇ ಶಾರ್ಟ್ ವರ್ಕಿಂಗ್ಸ್ ಬಂದ್ರು ಅದಕ್ಕೆ ನಾನ್ ಜವಾಬ್ದಾರನಲ್ಲ ಅದಕ್ಕೆ ನೀನೇ ಒಣೆಗಾರನಾಗಿರತ್ತೀಯಾ ನನಗಂತೂ ನೀನು ಮಿನಿಮಮ್ ರೆಂಟ್ ಅನ್ನ ಕಟ್ಲೇಬೇಕು ಅಂತ ಒಂದು ಅಗ್ರಿಮೆಂಟ್ ಆಗುತ್ತೆ ಅನ್ಕೊಳ್ಳಿ ಸೊ ಆ ರೀತಿ ಅಗ್ರಿಮೆಂಟ್ ಅನ್ನ ನಾವು ಫಿಕ್ಸಡ್ ರೈಟ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ಹಾಗೆ ಇನ್ನೊಂದಿರುತ್ತೆ ಫ್ಲೋಟಿಂಗ್ ರೇಟ್ ಆಫ್ ರಿಕ್ರೂಟ್ಮೆಂಟ್ ಫ್ಲೋಟಿಂಗ್ ರೇಟ್ ಆಫ್ ರಿಕ್ರೂಟ್ಮೆಂಟ್ ಅಂತೇಳಿ ಫ್ಲೋಟಿಂಗ್ ರೇಟ್ ಅಂದ್ರೆ ಏನು ಇಫ್ ದ ಲೆಸ್ಸರ್ ಪ್ರಾಮಿಸಸ್ ದ ಲೆಸ್ಸಿ ಟು ಕಾಂಪನ್ಸೇಟ್ ದ ಶಾರ್ಟ್ ವರ್ಕಿಂಗ್ ಆಫ್ ಎನಿ ಇಯರ್ ಎನಿ ಇಯರ್ ಯಾವುದೇ ವರ್ಷದಲ್ಲಿ ಆಗಿರ್ಬೋದು ಆದಂತಹ ಲಾಸ್ ಅನ್ನ ಕಾಂಪೆನ್ಸೇಟ್ ಮಾಡ್ಬೋದು ಅವನಿಗೆ ಆದಂತಹ ಶಾರ್ಟ್ ವರ್ಕಿಂಗ್ಸ್ ಅನ್ನ ಕಾಂಪನ್ಸೇಟ್ ಮಾಡ್ಕೊಳ್ಬಹುದು ಯಾವಾಗ ಎನಿ ಇಯರ್ ಇನ್ ದ ನೆಕ್ಸ್ಟ್ ಟೂ ಆರ್ ತ್ರೀ ಇಯರ್ಸ್ ಮುಂದಿನ ಎರಡು ಅಥವಾ ಮೂರು ವರ್ಷದಲ್ಲಿ ನೀನು ಯಾವ ವರ್ಷದಲ್ಲಿ ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವನಿಗೆ ಲಾಸ್ ಬರುತ್ತೆ ಅನ್ಕೊಳ್ಳಿ ಓಕೆ ಫಾರ್ ಎಕ್ಸಾಂಪಲ್ ಅಗ್ರಿಮೆಂಟ್ ಆಗಿದೆ ಮುಂದಿನ ಎರಡು ವರ್ಷಗಳಲ್ಲಿ ನೀನು ರಿಕವರ್ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾನೆ ಮುಂದಿನ ಎರಡು ವರ್ಷ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ನೋಡಿ ಇವನಿಗೆ ಈ ಅಧಿಕಾರ ಇದೆ ಈ ಎರಡು ವರ್ಷದಲ್ಲಿ ಅವಾಗ್ಲಾದ್ರೂ ಕೂಡ ಅವನು ತನಿಗಾದಂತಹ ಲಾಸ್ ಅನ್ನ ರಿಕವರ್ ಮಾಡ್ಬೋದು ಒಂದ್ ವೇಳೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಲಾಸ್ ಬಂತ ಅನ್ಕೊಳ್ಳಿ ಅವಾಗ ಏನ್ ಮಾಡ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾಫಿಟ್ ಬರುತ್ತಾ ಅಂತ ವೇಟ್ ಮಾಡ್ಬೇಕು ಸೊ ಟು ವೇಟ್ ಫಾರ್ ದಿ ಪ್ರಾಫಿಟ್ಸ್ ಟು ಬಿ ಅರ್ನ್ ಇನ್ ದ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಒಂದ್ ವೇಳೆ ಅಲ್ಲೇನಾದ್ರೂ ಪ್ರಾಫಿಟ್ ಬಂದ್ರೆ ಏನ್ ಮಾಡ್ಬೋದು ತನಿಗಾದಂತಹ ಲಾಸ್ ಅನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಗೋಬಹುದು ಅದೇ ತರಂದನೆ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವನಿಗೆ ಲಾಸ್ ಆಗಿರುತ್ತೆ ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರೆ ಏನು ಫ್ಲೋಟಿಂಗ್ ರೈಟ್ ಕೊಟ್ಟಿರ್ತಾರೆ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವಾಗ್ಲಾದರೂ ಕೂಡ ನಿಮಗೆ ಪ್ರಾಫಿಟ್ ಬಂದ್ರೆ ನೀವು ರಿಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದಂತ ಲಾಸ್ ಅನ್ನ ಅವ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವಸೂಲಿ ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಅಥವಾ ಅಲ್ಲಿ ಅದು ಆಗಿಲ್ಲ ಅಂತ ಅಲ್ಲಿ ಲಾಸ್ ಬಂದು ಅನ್ಕೊಳ್ಳಿ ಮುಂದಿನ ವರ್ಷದಲ್ಲಿ ಕೂಡ ತಗೋಬಹುದು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಪ್ರಾಫಿಟ್ ನ ಅವನು ರಿಕವರ್ ಮಾಡ್ಕೊಳಾಗಿಲ್ಲ ಅಲ್ಲೇನಾದ್ರೂ ಅಂದ್ರೆ ನನಗೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಾಸ್ ಆಗಿದೆ ಸರ್ ಆ ಲಾಸ್ನ ಮುಂದೆ ಮೂರನೇ ವರ್ಷದಲ್ಲಿ ಕೊಡಿ ನನಗೆ ಅಂತ ಆಗಲ್ಲ ಅವನಿಗೆ ರೈಟ್ ಇರೋದು ಎರಡು ವರ್ಷದವರೆಗೆ ಮಾತ್ರ ಓಕೆ ಅಂದ್ರೆ ಆ ಎರಡು ವರ್ಷದಲ್ಲಿ ಯಾವಾಗ್ಲಾದ್ರೂ ತಗೊಳ್ಳಿ ನೋಡಪ್ಪ ನನಗೇನು ಅಬ್ಜೆಕ್ಷನ್ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಗೋ ಇಪ್ಪತ್ನಾಲ್ಕರಲ್ಲಿ ತಗೋ ಆದ್ರೆ ಇಪ್ಪತ್ತೈದರಲ್ಲಿ ತಗೊಳಕ್ಕೆ ನಾನು ಅವಕಾಶ ಕೊಡಲ್ಲ ಇದು ಇದನ್ನ ನಾವು ಫ್ಲೋಟಿಂಗ್ ರೈಟ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ Okay, my dear students, so these are all the important concepts uh, we have discussed today in the session. Thank you. Have a nice time.